ಓಕೆ. ಈ ಕನಸಿನಲ್ಲಿ ಯಾವುದು ನಿಜ ಅಲ್ಲ, ನಿಜ ಇದ್ದ ಹಾಗೆ ಕಾಣುತ್ತೆ, ಅದು ಯಾವುದು ನಿಜ ಅಲ್ಲ. ಆ ನಿಜ ಇದ್ದ ಹಾಗೆ ಕಾಣೋದಕ್ಕೆ ಶಕ್ತಿ ಅಂತ ಹೇಳೋದು, ಅದೇ ಮಾಯಾಶಕ್ತಿ. ಈಗ ನಮಗೆ ಮೂರು ಅವಸ್ಥೆ ಇದ್ದಾಳು, ಜಾಗೃತ ಸ್ವಪ್ನ ಸುಶುದ್ಧಿ, ಮೂರು ಅವಸ್ಥೆ ಇದೆ ತಾನೆ. ನಿಮ್ಮ ಹೆಸರೇನು? ಗಂಗಾ. ಎಲ್ಲರೂ ನಗ್ತಾರೆ ಯಾಕೆ ಗಂಗಾ ಅಂತ? ಓಕೆ, ನೀವು ಎಚ್ಚರ ಇದೆ ಈಗ ಆಯ್ತು. ಈಗ ನಿಮ್ಮ ಹೆಸರು ಸ್ವಲ್ಪ ಹೊತ್ತಿಗೆ ಚೇಂಜ್ ಮಾಡೋಣ. ನಿಮ್ಮ ಹೆಸರು ಮಿಸ್ ಜಾಗೃತಿ, ಅಂದ್ರೆ ಎಚ್ಚರ ಇದ್ದವಳು ಅಂತ. ನೀವು ಜಾಗೃತಿ ಇದ್ದ ಅಂತ ಎಚ್ಚರ ಇದೆ ಅಂತ ಹೇಳ್ತದೇನೆ ಮಿಸ್ ಜಾಗೃತಿ ಅಂತಾನೆ. ನೀವು ಮಿಸ್ ಜಾಗೃತಿ. ನಿಮ್ಮ ಹೆಸರು? ಚಂದ್ರ. ನೀವು ಹೆಸರು ಇದ್ದೀರಾ ನಿಜವಾಗ್ಲು? ನಿಮ್ಮ ಹೆಸರು ಮಿಸ್ ಸ್ವಪ್ನ, ಕನಸಲ್ಲಿ ಇದ್ದೀರಾ? ಸೊ ನಿಮ್ಮ ಹೆಸರು? ನೀವು ನಿದ್ದೆಲ್ಲಿದ್ದೀರಾ? ಮಿಸ್ ಸುಶುಪ್ತಿ. ಓಕೆ ಆಯ್ತಾ, ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿ. ಎಚ್ಚರದಲ್ಲಿದ್ದೀನಿ ಅಂತ ಹೇಳುವವರು ಮಿಸ್ ಜಾಗೃತಿ, ಸ್ವಪ್ನದಲ್ಲಿದ್ದವರು ಮಿಸ್ ಸ್ವಪ್ನ, ಗಾಳಿ ನಿದ್ದೆಲ್ಲಿದ್ದರು ಮಿಸ್ ಸುಶುಪ್ತಿ. ನಮ್ಮ ಮೂರೇ ಅವಸ್ಥೆ ಇರೋದು ಆಯ್ತಾ, ಕರೆಕ್ಟಾ? ಅತಿ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇದೆಯಾ? ಯಾವ ಜಾಸ್ತಿ ಇದೆ? ಹಾಂ ಅಲ್ಲ, ನಾರ್ಮಲ್ ಆಗಿರೋದು. ಪ್ರಜ್ಞೆ ಹೋಗ್ತದೆ, ಪ್ರಜ್ಞೆ ಹೋಗ್ತದೆ. ಪ್ರಜ್ಞೆ ಹೋದಾಗ ನಿದ್ದೆ ಇದ್ದಾಗೆ, ಮೂರ್ಛೆ ಹೋದಾಗ ನಿದ್ದೆ ಇದ್ದಾಗೆ, ಅವೆಲ್ಲ ಸುಶುಪ್ತಿಯಲ್ಲಿ ಹಾಳಾಗ್ಬಿಡ್ತು, ಸರಿನಾ? ಸೊ ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿ. ಈಗ ನೀವು ಮಿಸ್ ಜಾಗೃತಿ ತಾನೆ, ನಿಮಗೆ ಸ್ವಪ್ನ ಬಿದ್ದಿತ್ತು ತಾನೆ ನಿನ್ನೆ, ಆ ಸ್ವಪ್ನ ನಿಜಾನು ಸುಳ್ಳು? ಈಗ ನಿಮ್ಮ ಲೆಕ್ಕದಲ್ಲಿ ಸುಳ್ಳು. ಮಿಸ್ ಜಾಗೃತಿ ಹೇಳ್ತಾರೆ ಸ್ವಪ್ನ ಸುಳ್ಳು ಅಂತ, ಎಲ್ಲ ಒಪ್ಕೊಳ್ತೀರಾ? ನಿಮ್ಮ ಸ್ವಪ್ನ ಎಲ್ಲ ಸುಳ್ಳು ಅಂತ ಎಲ್ಲ ಒಪ್ಕೊಳ್ತೀರಾ? ಸ್ವಪ್ನ ಸುಳ್ಳು ಯಾಕಂತ ಹೇಳ್ತೀರ? ಸುಳ್ಳು ಯಾಕದು? ಆವಾಗಿತ್ತು ಈಗಿಲ್ಲ ಅದಕ್ಕೆ ಸುಳ್ಳು, ಅಂದ್ರೆ ಕ್ಷಣಕಾಲ ಇತ್ತು ಇಲ್ಲ ಅದಕ್ಕೆ ಸುಳ್ಳು ಅಂತ ಹೇಳೋದು. ಅರೆ ಎಚ್ಚರ ಸ್ಥಿತಿ ಕ್ಷಣಕಾಲ ಇರುತ್ತಲ್ಲ ಆಮೇಲೆ ಹೋಗುತ್ತಲ್ಲ, ಅದು ಸುಳ್ಳು ಜಾಗೃತಿ. ಎಚ್ಚರ ನೀವು ಸ್ವಪ್ನ ಕ್ಷಣಕಾಲ ಇತ್ತು ಹೋಯ್ತು ಅಂತ ಹೇಳಿದ್ರೆ ಎಚ್ಚರ ಯಾವಾಗಲೂ ಇರುತ್ತೆ ನಿಮ್ಗೆ. ಸೊ ಎಚ್ಚರ ಎಚ್ಚರ ಸುಳ್ಳು ಜಾಗೃತಿ, ಸುಳ್ಳು ನಿಜನ ಸುಳ್ಳು. ಹಾಂ ನೋಡಿಯಪ್ಪ, ಅವರು ಮಿಸ್ ಸ್ವಪ್ನ ಸುಳ್ಳು ಅಂತ ಹೇಳ್ತಾರೆ. ನೀವು ಮಿಸ್ ಸ್ವಪ್ನ ಅಲ್ವಾ? ನೀವು ಮಿಸ್ ಸ್ವಪ್ನ ತಾನೆ? ಹಾ, ಅವ್ರು ನಿಮ್ಮೊಂದು ಸುಳ್ಳು ಅಂತ ಹೇಳ್ತಾರೆ, ನೀವು ಒಪ್ಕೊಳ್ತೀರಾ? ಹಾ, ನಿಮ್ಮ ಪ್ರಕಾರ? ಅಲ್ಲ ರೀ, ನೀವು ಇನ್ನು ಜಾಗೃತಿ ಬಂದಿಲ್ರಿಪ್ಪ, ಜಾಗೃತಿ ಬಂದವ್ರು ನೀವು ಸುಳ್ಳು ಅಂತ ಹೇಳ್ತೀರಾ. ಸ್ವಪ್ನದಲ್ಲಿ ನಿಮ್ಗೆ ನಿಜ ಕಾಣಿಸ್ಬೋದು? ಸೊ ನೀವು ನಿಜ ತಾನೆ? ನಿಮ್ಗೆ ಜಾಗೃತಿ ಇದ್ದಾರಾ? ನಿಮ್ಗೆ ಇಷ್ಟು ಜಾಗೃತಿ ಎತ್ತ ಇದ್ದ ಅಲ್ಲ, ಮಿಸ್ ಜಾಗೃತಿ ಸುಳ್ಳು ಅಂತ ಹೇಳ್ತೀರಿ ನೀವು ಸ್ವಪ್ನದಲ್ಲಿ. ಮಿಸ್ ಜಾಗೃತಿ ಇಲ್ಲ ಇಲ್ಲ, ನಾನು ನಿಜ ಜಾಗೃತಿ ಅಂತ ಹೇಳ್ತೀರಾ ಅಲ್ವಾ? ನಾನೇ ಜಾಗೃತಿ ಅಂತ ಹೇಳ್ತೀರಿ ನೀವು, ಸ್ವಪ್ನದಿದ್ರು ಇದೇ ಜಾಗೃತಿ ಅವಸ್ಥೆ ಅಂತ ಹೇಳ್ತೀರಿ ನೀವು. ಸೊ ನಿಮ್ಮ ಲೆಕ್ಕದಲ್ಲಿ ನೀವೇ ಮಿಸ್ ಜಾಗೃತಿ. ಈಗ ಮಿಸ್ ಜಾಗೃತಿ ಇಬ್ರು ಬಂದ್ಬಿಟ್ರಲ್ಲ, ಈಗ ನೀವು ಅಲ್ಲಿ ಮಿಸ್ ಜಾಗೃತಿ, ನಾವು ಮಿಸ್ ಜಾಗೃತಿ. ಬಟ್ ನೀವು ಅವ್ರನ್ನ ಸುಳ್ಳು ಅಂತ ಹೇಳಿದ್ರಲ್ಲ, ಮಿಸ್ ಸ್ವಪ್ನ ಸುಳ್ಳು ಅಂತ ಹೇಳಿದ್ರಲ್ಲ, ಅವ್ರು ಮಿಸ್ ಸ್ವಪ್ನ ಹೇಳ್ತಾರೆ ಮಿಸ್ ಜಾಗೃತಿ ಸುಳ್ಳು, ನಾನೇ ನಿಜ ಮಿಸ್ ಜಾಗೃತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಇದರಲ್ಲಿ ನಿಜವಾದ ಮಿಸ್ ಜಾಗೃತಿ ಯಾರು? ಮಿಸ್ ಸ್ವಪ್ನ ಯಾರು ನನಗೆ ಹೇಳಿ? ನೀವು ಸ್ವಪ್ನದಿಂದ ಜಾಗೃತಿ ಅಂತ ಹೇಳ್ತಿದ್ರೋ, ಅಥವಾ ಜಾಗೃತಿಯಲ್ಲಿ ಸ್ವಪ್ನ ಸುಳ್ಳು ಅಂತ ಹೇಳ್ತಿದ್ರು, ಅವ್ರ ಸ್ವಪ್ನದಿಂದ ಜಾಗೃತಿ ಇದೆ ಅಂತ ಹೇಳ್ತಿರೋ, ಪ್ರಶ್ನೆ ಅರ್ಥ ಆಯ್ತಾ? ಅವ್ರ ಬಗ್ಗೆ ಹೇಳಪ್ಪ ಬಿಡಿ, ನೀವು ನಿಮ್ ಬಗ್ಗೆ ಹೇಳಿ. ನಿಮ್ಮ ಲೆಕ್ಕ ಏನ್ರಿಪ್ಪ?
ಏನ ಹಾಗೆ ಆದ್ರೆ ಬೇರೆ ಸುಳ್ಳಾಗಿರುತ್ತೆ. ನಿಮ್ ಲೆಕ್ಕದ ಏನ್ರಿಪ್ಪ ಇಬ್ರು ಇಲ್ಲೂ ಇಲ್ಲ. ಸೊ ಈಗ ಮೀರಿ ಮೂರು ಜನ ಇದಾರೆ, ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಷುಪ್ತಿ. ಮಿಸ್ ಸುಷುಪ್ತಿ ಇದ್ರಲ್ಲಿ ಮಿಸ್ ಜಾಗೃತಿ ಸರಿ ಸರಿ ಅಂತ ಹೇಳೋರು ಎಷ್ಟು ಜನ ಕೈ ಎತ್ತಿಯಪ್ಪ? ಒಬ್ರೆ ನಿಮ್ದೇ ಓಟಿಂಗ್. ಅಲ್ಲಲ್ಲ ಈಗ ವೋಟಿಂಗ್ ಇರೋದು ಮೂರು ಜನ, ಎಲೆಕ್ಷನ್ ಇಂಥವ್ರು ಮೂರು ಜನ. ನಾನ್ ಸರಿ ಅಂತ ಒಬ್ಬೊಬ್ರು ಹೇಳ್ತಾ ಇದಾರೆ, ಅವ್ರು ಹೇಳ್ತಾರೆ ಇವ್ರು ಇಬ್ರಿಲ್ಲ ಅಂತ, ಇವ್ರು ಹೇಳ್ತಾರೆ ಇವ್ರು ಇಬ್ರಿಲ್ಲ ಅಂತ, ಇವ್ರು ಹೇಳ್ತಾರೆ ಅವ್ರು ಇಬ್ರಿಲ್ಲ ಅಂತ. ಆಯ್ತಾ? ಅರ್ಥ ಆಯ್ತಾ? ಸೊ ಈಗ ಮಿಸ್ ಓ ಮಿಸ್ ಜಾಗೃತಿಗೆ ಎಷ್ಟು ಜನ ಓಟು? ನಿಮ್ಗೆ ಓಟೇ ಇಲ್ಲ. ಮಿಸ್ ಸ್ವಪ್ನಕ್ಕೆ ಎಷ್ಟು ಜನ ಓಟು? ಮಿಸ್ ಸುಶುಪ್ತಿಗೆ ಎಷ್ಟು ಜನ ಓಟು? ಮಿಸ್ ಜಾಗೃತಿ ಸುಳ್ಳು ಅಂತ ಹೇಳೋ ಎಷ್ಟು ಜನ ಐತಿ ಕೈ ಐತಿ ನೋಡೋಣ? ಮಿಸ್ ಜಾಗೃತಿ ಸುಳ್ಳು, ಮಿಸ್ ಜಾಗೃತಿ ಸುಳ್ಳು ಅಂತ ಹೇಳೋ ಎಷ್ಟು ಜನ ಕೈ ಐತಿ? ಧೈರ್ಯವಾಗಿ ಐತಿ, ಪರವಾಗಿಲ್ಲ. ನಿಮ್ಗೆ ಡೌಟ್ ಈಗ ಮಿಸ್ ಸ್ವಪ್ನ ಮಿಸ್ ಸ್ವಪ್ನ ಸುಳ್ಳು ಅಂತ ಹೇಳೋರ್ ಕೈ ಐತಿ ನೋಡಿ, ಅವ್ರ ಮಿಸ್ ಸುಶುಪ್ತಿ ಸುಳ್ಳು ಅಂತ ಹೇಳೋರ ಕೈ ಐತಿ. ಮತ್ ನಿಮ್ ಉಳ್ದೋದೇನು ಒಪಿನಿಯನ್? ಉಳ್ದೋರ್ ಕೈ ಎತ್ತ ಕೈನೇ ಎತ್ತ ಯಾಕೆ? ಅಲ್ಲ ಸುಳ್ಳು ಅಂತ ಹೇಳಿ ಒಪ್ಕೊಳಕ್ ಇಲ್ಲಿ ಕಡಿದ್ರಿ ನೀವು. ಸುಳ್ಳು ಒಪ್ಪದ ಒಪ್ಪಲ, ಸತ್ಯ ಅಂತ ಒಪ್ಪಲ, ಹಾಗೆ ನೀವ್ ಏನಂತ ಹೇಳ್ತೀರಿ? ನೋಡಿಯಪ್ಪ ನಿಮ್ಗಿರದೇ ಅವಸ್ಥೆಗಳು ಮೂರು, ಜಾಗೃತ, ಸ್ವಪ್ನ, ಸುಷುಪ್ತಿ. ಆಯ್ತಾ? ಜಾಗೃತಿ ಇದ್ದವರು ಸ್ವಪ್ನ ಕಂಡೇ ಇಲ್ಲ, ಸ್ವಪ್ನದಲ್ಲಿ ಬಂದು ಹೋಗ್ಬಿಡ್ತಾರೆ. ಆಮೇಲೆ ಜಾಗೃತಿ ಹೆಚ್ಚಿರ ಅವ್ರು ಇರಲೇ ಇಲ್ಲ ಅಂತ ಹೇಳ್ತಾರೆ. ಸ್ವಪ್ನದಲ್ಲಿ ಜಾಗೃತಿಯಲ್ಲಿ ಕಂಡೇ ಕಂಡಿಲ್ಲ, ಕಂಡಿಲ್ಲ ಆದರೂ ಅವ್ರು ಇಲ್ಲ ಅಂತ ಹೇಳ್ತಾರೆ. ಅವರು ನಾನೇ ಜಾಗೃತಿ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿ ಇವರು ಇಬ್ಬರು ಇಲ್ಲ ಅಂತ ಹೇಳ್ತಾರೆ. ಇದು ಮೂರು ಅವಸ್ಥೆಗಳು, ನಿಮ್ದೇ ಅವಸ್ಥೆಗಳು, ಬೇರೆಯವ್ರ ಥರ ಅಲ್ಲ ತಾನೆ? ಹಾಂ, ಬೇರೆಯವ್ರದ್ದಲ್ಲ. ಹಾಂ, ಇದು ಮೂರು ಬೇರೆ ಬೇರೆ ಪರ್ಸನಾಲಿಟಿಗಳು. ಅಲ್ಲ ಮೂರು ಪರ್ಸನಾಲಿಟಿ ಬೇರೆ ಬೇರೆನ? ಹಾಂ, ಹಾಗೆ ನಿಮ್ಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆಯಾ? ರೋಗ ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಇನ್ನೊಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಮೂರು ಜನ ಇರೋ ಮೂರು ಜನರಲ್ಲಿ ಒಬ್ರೊಟ್ಟಿ ಒಬ್ರಿಗೆ ಸಂಭವ, ಒಬ್ರೊಟ್ಟಿ ಒಬ್ರಿಗೆ ಒಪ್ಕೊಳ್ಳಲ್ಲ. ಏನು ಕತೆ ನಿಮ್ದು? ಅರ್ಥ ಆಗ್ತೀಯಾ? ಈ ಮೂರು ಜನರಲ್ಲಿ ನೀವೇ ಯಾರು? ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿಯಲ್ಲಿ ನೀವು ಯಾರು? ಅವೆಲ್ಲ ನಿಮ್ ಕರೆಕ್ಟ್ ಆಗಿ ಚೂಸ್ ಮಾಡಿದ್ರೆ ಹೇಳಬೇಕು ನೀವು. ಈ ಮೂರು ಜನರಲ್ಲಿ ನೀವು ಯಾರು? ನೀವ್ಯಾರು ಮೂರು ಜನರಲ್ಲಿ? ಮೂರು ಜನರಲ್ಲಿ ನೀವು ಯಾರು? ಅಲ್ಲಪ್ಪ ನನ್ನ ಪ್ರಶ್ನೆ ಒಂದು ಸಿಂಪಲ್, ಅದಕ್ಕೆ ನೀವು ಕತೆ ಕಟ್ಟಿದಾಗ ಡೈರೆಕ್ಟ್ ಆಗುತ್ತೆ ಹೇಳಿದ್ರು. ಈ ಮೂರು ಜನರಲ್ಲಿ ನೀವು ಯಾರು? ನೀವು ಮೂರು ಕೂಡ ನೀವೇನಾ? ನೀವೇ ನಿಮ್ಗೆ ಬೈಕೊಳ್ತಿದ್ದೀರಾ? ಸ್ವಪ್ನ ಇಲ್ಲ ಅಂತ ನೀವು ಹೇಳ್ತೀರಾ, ಸ್ವಪ್ನದವ್ರು ನೀವು ಇಲ್ಲ ಅಂತ ಹೇಳ್ತೀರಾ, ಸುಶುಪ್ತಿಯಲ್ಲಿ ನೀವು ಇಲ್ಲ ಅಂತ ಹೇಳಿದ್ರೆ ಮೂರು ನೀವೇ ಹೇಗಾಗ್ತೀರಾ? ಅವಾಗ ಅದು ನಿಮ್ಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಅಂತ ಒಪ್ಕೊಂಡ್ರಿ. ಆಯ್ತು, ಈಗ ಸ್ವಪ್ನ ಸುಳ್ಳು ಅಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಸುಳ್ಳು ಅಂತ ಹೇಳ್ತೀರಾ? ಅದು ಹೋಗಿರುತ್ತೆ, ಕ್ಷಣಿಕ. ಅದು ಇದು ಕ್ಷಣಿಕನ, ಇದು ಶಾಶ್ವತನ? ಅಲ್ಲ ಇದು ಶಾಶ್ವತ ಅಲ್ಲ, ನಿಮ್ಗೆ ಗೊತ್ತಿತ್ತಾನೆ? ನಿಮ್ಗೆ ಗೊತ್ತಿತ್ತಾನೆ? ಆಯ್ತು, ಈಗ ಮೂರರಲ್ಲಿ ನೀವು ಯಾರು? ಮೂರು ಇಲ್ಲ, ಮೂರು ಇಲ್ಲ.
ಮೂರು ಇಲ್ಲ, ಅದೆಲ್ಲ ಮೂರು ಸುಳ್ಳೆ. ಮೂರು ಕನಸು. ಆ ಕನಸು ಯಾರಿಗೆ ಬರ್ತದೆ? ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿ. ಆ ಕನಸು ನೋಡ್ತಾ ಇರೋರು ಮಿಸ್ಟರ್ ಸಾಕ್ಷಿ. ಈ ಮಿಸ್ಟರ್ ಸಾಕ್ಷಿ ಮುಂದೆ ಈ ಮೂರು ಜನ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ, ನಾನ್ ನಿಜ ಅಂತ ಹೇಳ್ಕೊಂಡು. ಯಾರು ಅಲ್ಲ, ಹಾಗಿದ್ರೆ ನೀವಿದ್ದೀರಾ? ನೀವಿದ್ದೀರಾ? ಅರ್ಥ ಇದೆ ಪ್ರಶ್ನೆ? ನೀವಿದ್ದೀರಾ? ನೀವಿದ್ದೀರಾ ಪ್ರಶ್ನೆ, ಎಸ್ ಆರ್ ನೋ ಆನ್ಸರ್, ಮೂರನೇದಿಲ್ಲ. ನೀವಿದ್ದೀರಾ? ಹಾ ನೋಡಿ, ಅವ್ರು ಇಲ್ಲ ಅಂತ ಹೇಳ್ತಾರೆ, ಈಗ ತಾನೇ ಜಾಗೃತಿ ಇಟ್ಕೊಂಡು. ಪ್ರಪಂಚ ಇದೆಯಾ? ಹಾಗೆ ನೀವ್ಯಾರು? ಸಾಕ್ಷಿ. ಗೊತ್ತಾಯ್ತಾ? ಈ ಸಾಕ್ಷಿಯ ಮುಂದೆ ಮೂರು ಜನ ಬರ್ತಾರೆ, ಪ್ರತಿಯೊಂದು ಮೂರು ಜನ ಡ್ಯಾನ್ಸ್ ಮಾಡ್ತಾರೆ. ಜಾಗೃತಿ ಬಂದರು ನಾನೇ ನಿಜ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾರೆ, ಪ್ರಪಂಚ ಇದೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾರೆ. ಸ್ವಲ್ಪ ಹೊತ್ತು ಹೋಯ್ತು, ಸ್ಕ್ರೀನ್ ಚೇಂಜ್ ಆಯಿತು. ಈಗ ಸ್ವಪ್ನ ಬರ್ತಾರೆ, ನಾನೇ ನಿಜ, ಪ್ರಪಂಚ ನಿಜ, ಇದು ಪ್ಯಾರಿಸ್ ನಿಜ ಅಂತ ಹೇಳ್ಬಿಡ್ತಾರೆ, ಅದು ಹೋಯ್ತು. ಕಡೆ ಮಿಸ್ ಶುದ್ಧಿ ಬರ್ತಾರೆ, ಅದು ನಾನೇ ನಿಜ, ಏನೂ ಇಲ್ಲ, ಸುಮ್ಮನೆ ರೀ, ಆರಾಮಾಗಿದ್ದೀನಿ ನಾನು ಅಂತ ಹೇಳ್ಬಿಡ್ತಾರೆ. ಅದು ಮೂರು ಯಾರು ಮಾಡ್ತಾರೆ, ಅದು ನಿಜವನ್ನು ನಾನು. ಅರ್ಥ ಆಗ್ತೀಯಾ? ಪ್ರಪಂಚನೂ ಕನಸು, ನಾನು ಅನ್ನೋದು ಕನಸು. ಅದರಲ್ಲೊಂದು ಹೆದರಿಕೆ ಅನ್ನೋದು ಕನಸು. ಈ ಕನಸಿಗೆ ಮಾಯೆ ಅಂತ ಹೇಳೋದು. ಅಲ್ಲ, ನಿಜ ಕಾಣುತ್ತಲ್ಲ, ಇಷ್ಟು ನಿಜ ಕಾಣುತ್ತಲ್ಲ. ಸ್ವಪ್ನದಲ್ಲಿ ನಿಮಗೆ ನಿಜ ಕಾಣ್ತಿಲ್ವಾ? ಸ್ವಪ್ನ ಕುಡಿದಿರುವಾಗ, ಸ್ವಪ್ನ ನೋಡ್ತಿರುವಾಗ ಅಲ್ಲಿ ಹುಲಿ ಬಂದರೆ ಓಡಲ್ವ ನೀವು? ಸ್ವಪ್ನ ನೋಡ್ತಿರೋ ಅಲ್ಲಿ ಬೆಂಕಿಯಲ್ಲಿ ಕೈ ಹಾಕಿದ್ರೆ ಸುಡಲ್ವಾ? ಬೆಂಕಿ ಇತ್ತ ಅಲ್ಲಿ, ಹುಲಿ ಇತ್ತ, ಹೆದರಿಕೆ ಆಯ್ತಾ? ಅದು ನಿಜನಾ? ಮತ್ತೆ ಈಗ ಇದು ನಿಜ ಅಂತ ಹೇಳ್ತೀರ? ಅಲ್ಲ, ಅದೇ ನೀವೇ ತಾನೇ ಸ್ವಪ್ನದಲ್ಲಿ, ನೀವೇ ಸ್ವಪ್ನ, ನಿಮ್ಮ ಸ್ವಪ್ನಕ್ಕೆ ಹೋದಾಗ ಹೇಳ್ತೀರಿ ಎಚ್ಚರ ಏನು ಇಲ್ಲ, ನಾನು ನಿಜ ಎಚ್ಚರ ಅಂತ ಹೇಳ್ತಿಲ್ಲ, ಕಾಡು ಅಂತ ಹೇಳ್ತಿಲ್ಲ, ನಾನೇ ನಿಜ ಉಳಿದು ಯಾರು ಇಲ್ಲ ಅಂತ. ಇಲ್ಲಿ ನಿಜ ಯಾವುದು? ನೀವು ಮೂರು ಜನರ ಮಧ್ಯೆ ಇಷ್ಟು ಜಗಳ. ಅರ್ಥ ಆಗ್ತೀಯಾ? ಸೊ ನೀವು ಯಾರು? ಈ ಮೂರನ್ನು ನೋಡ್ತಾ ಇರೋ ನಾನು ಸಾಕ್ಷಿ. ಈ ಮೂರದ್ದು ನಾಟಕ, ಇದೇ ಸಿನಿಮಾ. ಆ ಸಿನಿಮಾಲಿ ನೀವು ಇನ್ವಾಲ್ವ್ ಆಗ್ಬಿಟ್ರೆ ಎಚ್ಚರ ಆದ ಬಿಸ್ ಜಾಗದಿನ ನಾನು ಅಂತ ಹೇಳ್ಬಿಡ್ತೀರ, ಸ್ವಪ್ನ ಹೋದ ಬಿಸ್ ಸ್ವಪ್ನನೇ ನಾನು ಹೇಳ್ಬಿಡ, ನಿನ್ನ ಗಾಳಿದ್ರೆ ಬಿಸ್ ಸುಶುಪ್ತಿನೇ ನಾನು ಅಂತ ಹೇಳ್ಬಿಡ್ತೀರ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರ ಮೂರು ಜನ. ಯಾಕಾಗಿ ಸಿಕ್ಕಾಕೊಳ್ತೀರ? ಸುಮ್ಮನೆ ಮೂರನ್ನು ಸುಮ್ಮನೆ ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು ಆರಾಮಾಗಿ ಬಾಯಿ ಮುಚ್ಕೊಂಡು ಇರೋದು, ಅವ್ರಿಗೆ ಈ ಹುಡುಗಿಯರ ಕೈಯಲ್ಲಿ ಯಾಕೆ ಸಿಕ್ಕಾಕೊಳ್ತೀವಿ? ಡ್ಯಾನ್ಸ್ ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುಪ್ತಿ, ಸುಮ್ಮನೆ ಮಿಸ್ಟರ್ ಆಗಿ ಸುಮ್ಮನೆ ಕೂತ್ಕೋಬೇಕು. ಈ ಹುಡುಗಿಯರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ, ಹಿಡ್ಕೊಂಡು ಆಟ ಆಡಿಸ್ಬಿಡ್ತಾರೆ. ವಿಶ್ವಾಮಿತ್ರ ಮೇನಕ್ಕೆ ಕತೆ, ಇದೇ ಕತೆ ಇದು. ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋಕೆ ಧ್ಯಾನ ಅಂತ ಹೇಳು. ಧ್ಯಾನದಲ್ಲಿ ಏನೋ ಅಂತ ಕಾಣ್ತು, ಅದು ಒಂದು ಕನಸೆ, ಏನು ಕಾಣ್ಲಿಕ್ಕಿಲ್ಲ ಅಲ್ಲಿ. ಧ್ಯಾನ ಸುಮ್ಮನೆ ನಾನು ಹಾಕಿ ಕೂತ್ಕೊಂಡು ಸೈಲೆಂಟ್ ಆಗಿ ಕೂತ್ಕೋಬೇಕು. ಅದಕ್ಕೆ ಇಲ್ಲ, ನನಗೆ ಏನು ಕಾಣ್ತು, ಅದು ಯಾರು ತೋರಿಸಿದ್ದು? ಮಿಸ್ ಜಾಗೃತಿ ತೋರಿಸಿದ್ದು. ಇವ್ರಿ ಪಾಪ, ನನ್ನ ಡ್ಯಾನ್ಸ್ ಹಾಕಾಗಿಲ್ಲ ಅಂದ್ಬಿಟ್ಟು ನೋಡಿ, ಇದನ್ನು ಡ್ಯಾನ್ಸ್ ನೋಡು ಅಂತ ಭಗವಂತ ಬಂದ ಹತ್ತು ಡ್ಯಾನ್ಸ್ ಮಾತ್ರ. ಧ್ಯಾನದಲ್ಲ ಓ ಕೆಲವರು ಅದ್ಭುತ ಅನುಭವ ಆಯಿತು, ಬೆಳಕು ಬಂತು, ಅದು ತೋರಿಸಿದ್ದು ಯಾರು? ಮಿಸ್ ಜಾಗೃತಿ.
ಹೆದರಿಕೆ ಆಯ್ತು. ಅದು ಯಾರ ಕೆಲಸ? ಜಾಗೃತಿ ಕೆಲಸ. ನೀ ಯಾಕೆ ಅವ್ರ ಹಿಂದೆ ಬಿದ್ದಿದ್ದೀರಾ ಹೇಳಿ ನನಗೆ. ಅವ್ರ ಮೀಸ್ ಮಿಸ್ ಮಾಯದೇ ಇದ್ರು, ಇದು ಅವ್ರು ಅವ್ರ ಕೊರಿಯೋಗ್ರಾಫರು. ಇವರೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕೊರಿಯೋಗ್ರಫಿ ಸ್ವಲ್ಪ ದಿನ ಇವ್ರಿಗೆ ಸಾಮಾನ್ಯ ಜನರ ಎಲ್ಲ ಮಿಸ್ ಜಾಗೃತಿ ಮಿಸ್ ಸ್ವಪ್ನ ಮಿಸ್ ಸುಶಕ್ತಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಯಾರೋ ಇಲ್ಲ ನನಗೆ ಬೇಕು, ನನಗೆ ಸ್ಪಿರಿಚುವಾಲಿಟಿ ಬೇಕು ಅಂತ ಹೇಳ್ತಾರೆ. ಅಕ್ಕಣ್ಣು ಉಜ್ಜಿ ಕೂತ್ಕೊಳ್ತಾರೆ. ಆಯ್ತಾ, ಇವಾಗೆಲ್ಲ ಮಿಸ್ ಜಾಗೃತಿ ಆಟ ಸಾಕಾಗಿಲ್ಲ ಅನಿಸ್ತು. ಮಿಸ್ ಮಾಯ ಏನು ಮಾಡ್ತಾರೆ, ಒಂದು ಸೊನ್ನೈ ಅಂತ ಮಾಡೋದು. ಓ ಬೆಳಕು ಬಂತು, ಭಗವಂತನ ಎದುರು ಬಂತು, ಸ್ವಲ್ಪ ಸೀಚಿ ಇದೆ ಅದಷ್ಟೇ ಕತೆ. ಅದೇ ನೀವು ಸುಳ್ಳ್ರಿ ಅಪ್ಪ, ನೀವು ಇಲ್ಲ, ಪ್ರಪಂಚನೂ ಇಲ್ಲ. ಇಲ್ಲ ಅಂದ್ರೆ ಕನಸು. ಯಾಕೆ ಒದ್ದಾಡ್ತಿ ಈ ಕನಸಿನಲ್ಲಿ? ಇದರಲ್ಲಿ ಹೆದರಿಕೆ ಎಷ್ಟು, ಫ್ರೆಂಡ್ಸ್ ಎಷ್ಟು, ಎನಿಮಿಸ್ ಎಷ್ಟು, ಭಗವಂತ ಎಷ್ಟು, ಪೂಜೆ ಎಷ್ಟು. ಸುಮ್ಮನೆ ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಡ್ಯಾನ್ಸ್ ನೋಡಿದೆ, ಅದಕ್ಕೆ ಸಾಕ್ಷಿ ಧ್ಯಾನ ಅಂತ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಧ್ಯಾನದಲ್ಲಿ ನನಗೆ ಏನಾಯ್ತು, ಭಾಳ ಚೆನ್ನಾಗಾಯ್ತು, ಭಾಳ ಒಳ್ಳೆ ಅನುಭವ ಆಯ್ತು. ಅದು ಇನ್ನೊಂದು ಸಿನಿಮಾ, ಹೊಸ ಸಿನಿಮಾ ಶುರು ಆಯ್ತು, ಹೊಸ ಸೀರಿಯಲ್. ಅಲ್ಲಿ ಯಾರೋ ಧ್ಯಾನ ಮಾಡ್ತಂತ ಹೇಳ್ತಾರೆ, ಕೇಳ್ತಾರೆ, ಕೇಳಿ ಅವ್ರ ಹತ್ರ, ನಾನು ಧ್ಯಾನದಲ್ಲಿ ಕೂತ್ಕೊಂಡೆ, ಎಷ್ಟೊಂದು ಬೆಳಕು ಬಂತು, ಎಷ್ಟೊಂದು ಒಳ್ಳೆ ಅನುಭವ ಆಯ್ತು. ಅವ್ರಿಗೆ ಪಾಪ ಗೊತ್ತಿಲ್ಲ, ಇದು ಇದು ಮಿಸ್ ಮಾಯ ಇನ್ನೊಂದು ಹೊಸ ಸಿನಿಮಾ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕೆ ಇದ್ರಲ್ಲಿ ಸಿಕ್ಕಾಕೊಡ್ತೀರಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳಕಾಗಲ್ಲ ನಿಮ್ ಕೈಲಿ. ಅವ್ರಿಗೆ ಸಾಕ್ಷಿ ಅಂತ ಹೇಳೋದು. ನೀವು ಬಂದದ್ದು ಸಿನಿಮಾ ನೋಡ್ಲಿಕ್ಕೋ ಅಥವಾ ಸಿನಿಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಡ್ಯಾನ್ಸ್ ಮಾಡ್ಲಿಕ್ಕೋ? ನೋಡಕ್ಕೆ ಬಂದ್ ಸಿಕ್ಕಾಕೊಂಡ್ರಿ ಯಾಕೆ? ಸೊ ಈಗಿದೆ ಇಷ್ಟೇ ಅಧ್ಯಾತ್ಮ, ಅದ್ರ ಇನ್ನೇನಿಲ್ಲ. ಅದನ್ನು ತಿಳಿಬೇಕಾದ್ರೆ ನಿಮ್ಮ ಜಾಗೃತಿ ಸ್ವಪ್ನ ಸುಶುಪ್ತಿ ಬಗ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ನಿಮ್ಮ ಅವಸ್ಥೆ ಕತೆ. ನೋಡೇ ಇಲ್ಲ, ಬೆಳಗ್ಗೆ ಇದ್ಕೊಂಡು ಬೈ ಇದ್ಕೊಳ್ಬೇಕು, ಸ್ವಪ್ನದಲ್ಲಿ ಏನೋ ಬಂತು ಹೋಯ್ತು, ಅದು ಹೆದರಿಕೆ ಆಯ್ತು ಅಂತಿಲ್ಲ. ಈಗ ನೀವು ಜಾಗೃತಿ ಇದ್ರೆ ಸ್ವಪ್ನದಲ್ಲಿದ್ದೀರೋ? ನೋಡಿ, ಅವ್ರು ಸ್ವಪ್ನ ಡಿಪೆಂಡ್ ಮಾಡ್ತಾರೆ ಅಷ್ಟು ಅಷ್ಟೇ ಅರೇಂಜ್ಮೆಂಟ್. ಅವ್ರಿಗೆ ಸ್ವಪ್ನಾಗೆ ಮಿಸ್ ಸ್ವಪ್ನಾಗೆ ನಮ್ಗೆ ಯಾವಾಗ ಎಚ್ಚರದಲ್ಲಿ ಯಾವಾಗ ಸ್ವಪ್ನ ಇದೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಹಾಗೆ ನಮ್ಗೆ ಎಷ್ಟು ಅವಸ್ಥೆಗಳು ಇರೋದು? ಜಾಗೃತ, ಸ್ವಪ್ನ, ಸುಶುಪ್ತಿ. ಸ್ವಪ್ನಕ್ಕೂ ಜಾಗೃತಿಗೂ ವ್ಯವಸ್ಥೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ಸ್ವಪ್ನ ಮತ್ತು ಜಾಗೃತಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಗೊತ್ತಾಗ್ತಾ ಇಲ್ಲ. ಇದೆಯೋ ಇಲ್ಲೋ ವ್ಯತ್ಯಾಸ ಅಂತ ಏನಿಲ್ಲ. ಈಗ ಸ್ವಪ್ನ ಅಂದ್ರೆ ನಾವು ಜಾಗೃತಿ ಇರ್ಬೇಕಾದ್ರೆ ಸ್ವಪ್ನ ಅನ್ಕೋತೀವಿ. ನೀವು ಹೇಳಿದ ಸ್ವಪ್ನ ಇದ್ದಾಗ ಇದನ್ನ ಜಾಗೃತಿ ಇರೋದೇ ಇಲ್ಲ. ಅದೇ ಯಾವ ಜಾಗೃತಿ ಯಾವ ಸ್ವಪ್ನ ನಿಮ್ಗೆ ಗೊತ್ತಾಗಲ್ಲ. ಈ ಆಕ್ಚುಲಿ ಏನಾಗ್ತಾ ಇದೆ ಗೊತ್ತಾ? ನೀವೆಲ್ಲ ಮನೇಲಿ ಮಲ್ಕೊಂಡಿದ್ರ, ನಿದ್ದೆ ಮಾಡ್ತಾ ಇದ್ರ, ಗೊರಕೆ ಹೊಡಿತಿದ್ರ, ಈ ಕ್ಲಾಸಿಗೆ ಬಂದಿದ್ರೆ ಅಂತ ಕನಸು ಕಾಣ್ತಿದ್ರ ಅಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ. ನಾನು ನೀವು ಕ್ಲಾಸಿಗೆ ಬಂದಿಲ್ಲ, ನಾನು ನಿಮ್ಮ ಕನಸಿಗೆ ಬಂದಿದ್ದೇನೆ. ನಾನು ನಿಮ್ಮ ಕನಸಿಗೆ ಬಂದು ಹೇಳ್ತಾ ಇದ್ದೇನೆ. ಈಗ ಅಲ್ಲ ಅಂತ ಪ್ರೂವ್ ಮಾಡಿ. ಏನ್ ನೋಡ್ತದೆ? ಎಲ್ಲಿ ನೀವ್ ಎಲ್ಲಿದೆ? ನಿಮ್ ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರ, ಕ್ಲಾಸ್ ಇನ್ನೂ ಶುರು ಆಗಿಲ್ಲ, ಕ್ಲಾಸ್ ಇರೋದು ನಾಳೆ ಬೆಳಿಗ್ಗೆ. ದೊಡ್ಡ ಕನ್ಫ್ಯೂಷನ್ ತುಂಬಾ ಬಯಸ್ಕೊತಾ ಇದ್ದಾರೆ.
ಆಕ್ಚುಲಿ ಅವ್ರು ಯಾರು ಕ್ಲಾಸಿಗೆ ಬಂದಿರಲ್ಲ, ಮನೇಲಿ ನಿದ್ದೆ ಮಾಡ್ತಾ ಇದಾರೆ, ನಾವು ಕ್ಲಾಸ್ ಮಾಡೋದಂತ ತಿಳ್ಕೊಂಡಿದ್ದಾರೆ. ನೀವು ಅಲ್ಲ ಅಂತ ಪ್ರೂವ್ ಮಾಡಿ ನನಗೆ, ಅಲ್ಲ ಅಂತ ಪ್ರೂವ್ ಮಾಡಿ, ಸ್ವಪ್ನ ಅಲ್ಲ ಅಂತ ಪ್ರೂವ್ ಮಾಡಿ. ಹೇಗೆ ಮಾಡ್ತೀರಾ? ಸ್ವಪ್ನದಲ್ಲಿ ನಾವು ಸ್ವಪ್ನ ಕಾಣ್ತೀರ, ಅದು ನಿಜ ಅಂತ ಕಾಣುತ್ತೆ, ಹೌದಲ್ಲ? ಎಚ್ಚರಿಂದ ಸ್ವಪ್ನ ಸುಳ್ಳೆ ಅಂತ ಹೇಳ್ಬಿಡ್ತಾರೆ, ಯಾಕಂದ್ರೆ ಸ್ವಪ್ನದ ಇದ್ದೇ ಇರಲಿಲ್ಲ ಅಂತ. ಸ್ವಪ್ನದಲ್ಲಿ ಆ ಹುಡುಗಿ ಇಲ್ಲ, ಪ್ಯಾರಿಸ್ ಇಲ್ಲ ಅಂತ ಹೇಳ್ತೀರ, ಅಂದ್ರೆ ಎಚ್ಚರದಿಂದ ಸ್ವಪ್ನಕ್ಕೆ ಬೈತೀರ, ಸ್ವಪ್ನದಿಂದಾಗಿ ಎಚ್ಚರಕ್ಕೆ ಬೈತೀರ, ನಾನೇ ನಿಜವಾದ ಎಚ್ಚರ ಅಂತ ಹೇಳ್ಬಿಡ್ತೀರ. ಅಲ್ರಿ ನಿಮ್ಮಲ್ಲ ಇಷ್ಟು ಕನ್ಫ್ಯೂಷನ್ ಇದೆ, ಮತ್ತೆ ಇದನ್ನ ಜಾಗೃತ ಸ್ವಪ್ನ ಜಾಗೃತ ಪ್ರಪಂಚ ನಿಜ ಅಂತ ನಂಬ್ಕೊಂಡು ನಮ್ಮ ಬದುಕ್ತಿದ್ರಲ್ಲ ನೀವು, ಒಳ್ಳೆ ಕಥೆ ಆಯ್ತಲ್ಲ, ಅರ್ಥ ಆಗ್ತಿದ್ಯಾ? ಒಬ್ಬ ಜೆನ್ ಮಾಸ್ಟರ್ ಇದ್ರು, ಜೆನ್ ಮಾಸ್ಟ್ರು ಜನ ಧ್ಯಾನದ ಮಾಸ್ಟ್ರು ಜಪಾನ್ನವರು, ಎಚ್ಚರ ಹತ್ಕೊಂಡೆ ಗೊಳೋ ಅಂತ ಅಳಿಸ್ ಮಾಡಿದ್ರು. ಎಲ್ಲ ಸ್ಟೂಡೆಂಟ್ಗೆ ಬಂದರು, ಏನ್ರಿ ಗುರುಗಳು ಏನಾಯ್ತು ಅಂತ. ನನಗೆ ಕನಸಿನಲ್ಲಿ ನಾನು ಬಟರ್ಫ್ಲೈ ಅಂದರೆ ತಿಪ್ಪ ಚಿಟ್ಟೆ ಆಗಿ ಹಾರಾಡ್ತಿದ್ದೆ ಅಂತ ಕನಸು ಬಿತ್ತು. ಎಲ್ಲ ನಗಿಸ್ ನೋಡ್ರು, ಅದು ಕನಸಲ್ಲ ಸ್ವಾಮಿ ಅಂತ. ಇವ್ರು ಗುರುಗಳು ಇನ್ನೂ ಗೊಳೋ ಅಂತ ಅಳಿಸ್ ಮಾಡಿದ್ರು. ನನ್ನ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಏನು ಅಂತ, ನನಗೆ ಜೆನ್ ಮಾಸ್ಟರ್ ಬಟರ್ಫ್ಲೈ ಆದ ಚಿಟ್ಟೆ ಚಿಟ್ಟೆ ಆದ ಕನಸು ಬಿತ್ತು, ಅದು ಚಿಟ್ಟೆ ಜೆನ್ ಮಾಸ್ಟರ್ ಆಗಿದ್ದ ಕನಸು ಬಿತ್ತು ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಇದು ನಿಜ ಯಾವುದು ಅಂತ. ಈಗ ನಿಮ್ ಕತೆ ಏನಂತ, ನೀವ್ ಎಚ್ಚರದಲ್ಲಿದ್ದು ಕ್ಲಾಸಿಗೆ ಬಂದಿದ್ರು, ಅನಸು ಕನಸಿನಲ್ಲಿ ಕ್ಲಾಸಿಗೆ ಬಂದಂತ ತಿಳ್ಕೊಂಡಿದ್ರು. ಮಿಸ್ ಜಾಗೃತಿ ಮಿಸ್ ಸ್ವಪ್ನ ಬೈಕೊಳ್ತಾರಲ್ಲ ಅಸಂಬದ್ಧವಾಗಿತ್ತು ಅಂತ, ಮಿಸ್ ಸ್ವಪ್ನ ಇದೇ ನಿಜ, ಮಿಸ್ ಜಾಗೃತಿ ಹೇಳೋದು ಸುಳ್ಳು ಅಂತ ಹೇಳ್ತಾರ ಅವ್ರು. ನಿಮ್ ಸ್ವಪ್ನದಲ್ಲಿ ನಿಜ ಕಾಣಲ್ವ ಅದು? ಅಲ್ಲ, ಸ್ವಪ್ನದಲ್ಲಿ ಏರ್ ಫ್ಲೈಟ್ ಫ್ಲೈಟ್ ಟಿಕೆಟ್ ತಗೊಂಡ್ರಿ, ಫ್ಲೈಟ್ ಅಲ್ಲಿ ಕುತ್ಕೊಂಡ್ರಿ, ದುಡ್ಡು ಇಲ್ದಿರು ಟಿಕೆಟ್ ತಗೊಂಡ್ರಿ, ಅದು ನಿಜ ಅಂತ ಕಾಣುತ್ತೆ ನಿಮಗೆ? ಅದು ಅಸಂಬದ್ಧ ಅಂತ ನೀವು ಎಚ್ಚರ ಅಂದ್ರೆ ಅದು ನೀವು ಬೇರೆ ಬೈಲಿಕ್ಕೆ ಬಹಳ ಈಸಿ, ಎಚ್ಚರ ಅಂದ್ರೆ ಬೈತೀರ. ಬಟ್ ಸ್ವಪ್ನದಿದ್ದಾಗ ಅದೇ ನಿಜ, ಜಾಗೃತಿನೇ ಇಲ್ಲ ಇದೇ ನಿಜ ಅಂತ. ಸೊ ಅರ್ಥ ಆಗ್ತಿದ್ಯಾ? ನಮ್ಗೆ ಯಾವುದೇ ಕ್ಷಣ ಯಾವುದು ನಿಜ ಯಾವುದು ಸ್ವಪ್ನ ಅಂತ ಗೊತ್ತಾಗೋದೇ ಇಲ್ಲ. ಆಯ್ತಾ? ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿದ್ರು ಎರಡು ಸ್ವಪ್ನವೇ ಅಪ್ಪ ಅಂತ ಹೇಳಿದ್ರು. ಅದು ಇರೋದೇ ಎರಡು, ಸ್ವಪ್ನ ಸ್ವಪ್ನ ಬೇರೆ ಜಾಗೃತಿ ಅಲ್ಲ, ಅದು ಸ್ವಪ್ನದ ಕನಸಿನ ಸ್ವಪ್ನ, ಕನಸಿನ ಕನಸು, ಇದು ಎಚ್ಚರದ ಕನಸು, ಎರಡು ಕನಸೇ. ಈ ಎರಡು ಕನಸಿಗೆ ಮಾಯೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ನಮ್ಗೆ ಯಾವಾಗಲೂ ಯಾವುದು ಎಚ್ಚರ ಯಾವ್ದು ಕನಸು ಅಂತ ಗೊತ್ತಾಗುತ್ತೆ, ಅಷ್ಟು ಪರಿಸ್ಥಿತಿ ನಮ್ಗೆ. ಅರ್ಥ ಆಗ್ತಿದ್ಯಾ? ಮತ್ತೆ ಯಾಕೆ ಅಷ್ಟು ದುಃಖ ಪಡ್ತೀರಾ? ಎಚ್ಚರ ಕನಸನ್ನ ಏನೋ ಬಂತು ಹೋಯ್ತು ಕೊಡೋ ಅಂತ ಯಾಕೆ ಹೇಳ್ತೀರಾ? ಅಷ್ಟು ಹೆದರಿಕೆ ಯಾಕೆ ನಿಮ್ಗೆ ಎಚ್ಚರದ ಕನಸಲ್ಲಿ? ಅದೇನೋ ಲೋನ್ಲಿ ಅಂತ ಹೇಳ್ತಾರೆ, ಲೋನ್ಲಿ ಅಂತ ಇದ್ದೀರಿ ಒಬ್ರೆ. ಸೊ ಮಿಸ್ ಮಿಸ್ ಸಾಕ್ಷಿಗೆ ಯಾರು ಕಂಪನಿನೇ ಇಲ್ಲ, ಮಿಸ್ ಸಾಕ್ಷಿಗೆ ಮಿಸ್ ಸ್ವಪ್ನಾಗ ಅಷ್ಟೊಂದು ಜನ ಕಂಪನಿಗಳು, ಮಿಸ್ ಮಿಸ್ ಯಾರಿಗೆ ಮಿಸ್ ಜಾಗೃತಿ ಇಷ್ಟೊಂದು ಜನ ಕಂಪನಿಗಳು, ಅವ್ರು ಯಾರು ಇಲ್ಲ, ಎಲ್ಲ ಕನಸು. ನಿಮ್ ಸ್ವಪ್ನದಲ್ಲಿ ಅಷ್ಟು ಕನಸ ಅಷ್ಟು ಜನ ಸಿಗ್ಲಿಲ್ವಾ? ಇದಾರ ಈಗ ಯಾರೋ, ಇದು ಹೆಚ್ಚಾದ ಕನಸು, ಇರೋದು ನೀವು ಒಬ್ಬರೇ ಸಾಕ್ಷಿ. ಮತ್ತೆ ಲೋನ್ಲಿ ಲೋನ್ಲಿ ಅಂತ ಹೇಳ್ತೀರಾ? ಸಾಕ್ಷಿ ಲೋನ್ಲಿ ಅಂತ ಇವ್ರಿ ಕಟ್ಕೊಂಡ್ರೆ ಮುಗಿದ ಕತೆನೆ ಅಂತ. ಅದಕ್ಕೆ ಹೇಳಿದ್ರಪ್ಪ ಹಿಂದಿನ ಕಾಲದಲ್ಲಿ ಬ್ರಹ್ಮಚಾರಿಗಳಾಗಿರಪ್ಪ ಸಂಸಾರ ಮಾಡ್ಕೋಬಿಡಿ ಅಂತ, ಯಾರಾದ್ರೂ ಕಟ್ಕೊಂಡ್ಬಿಟ್ರೆ ಮುಗಿತ್ ಕತೆ. ಅದು ಮಿಸ್ ಸ್ವಪ್ನ ಮಿಸ್ ಜಾಗೃತಿ ಮಿಸ್ ಸುಶೋದೆ ಕಟ್ಕೊಂಡ್ರೆ ಮುಗಿತ್ತು. ಅದಕ್ಕೆ ಹೇಳಿದ್ರು ಸನ್ಯಾಸ ತಗೊಳಿದ್ದ ಇವ್ರಿಗೆ ಪಾಪ ಅರ್ಥನೇ ಆಗಿಲ್ಲ, ಇವ್ರು ಏನೋ ಸನ್ಯಾಸ ಅಂತ ಇನ್ನೊಂದು ಈ ಜಾಗೃತಿಯಲ್ಲಿ ಯಾರನ್ನು ಬಿಟ್ಕೊಂಡ್ಬಿಟ್ರು. ಅದಕ್ಕೆ ಯಾರು ಸನ್ಯಾಸಿಗಳು ಸಂಸಾರಿಗಳಿಗೆ ಮುಕ್ತಿ ಇಲ್ಲ ಅಂತ, ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ಸಂಸಾರದಲ್ಲಿದ್ದಾರೆ, ಅವ್ರು ಮಿಸ್ ಸ್ವಪ್ನ ಮಿಸ್ ಜಾಗೃತಿ ಮಿಸ್ ಮಿಸ್ ಜಾಗೃತಿ ಕಟ್ಕೊಂಡು ಓಡಾಡ್ತಿದ್ದಾರೆ.
ಎಂತ ಅವಸ್ಥೆ ನೋಡಿ. ಅಲ್ಲಿ ಮಿಸ್ ಜಾಗೃತಿ ಕಟ್ಕೊಂಡು ಓಡೋಗ್ಬಿಟ್ಟು ಯಾವ್ದಿಂದ ಆಶ್ರಮ ಕಟ್ಕೊಂಡು ಅದ್ರ ಕನಸು ಅಲ್ಲೇ ಜನ. ಡ್ರೀಮ್ಸ್ ಅರ್ಥ ಆಗಿದೆಯೇನ್ರಪ್ಪ? ಈಗ ನೀವ್ಯಾರು? ಸೊ ಆಯ್ತು, ಸ್ವಪ್ನದಲ್ಲಿ ನೀವು ಟ್ರೈನಲ್ಲಿ ಕೂತ್ಕೊಂಡಿದ್ರಿ, ತುಂಬ ಜನ ಇದ್ರು, ಆಯ್ತಾ? ನಿಜವಾದ ಸ್ವಪ್ನದಲ್ಲಿ ಎಷ್ಟು ಜನ ಇದ್ರು? ಸ್ವಪ್ನದಲ್ಲಿ ಎಷ್ಟು ಜನ ಇದ್ರು ನಿಜವಾಗ್ಲು? ತುಂಬ ಜನ ಮೀಟ್ ಮಾಡಿದ್ರೆ ತಾನೆ? ಹಾ, ಅಲ್ಲಿ ಇದ್ರ ಜನ? ಹಾ, ಇಲ್ಲ ತಾನೆ? ಹಾ, ಖಂಡಿತ ಅಲ್ಲಿ ಒಬ್ರು ಇರಲಿಲ್ಲ. ಈಗ ಇಷ್ಟು ಜನ ಕೂತ್ಕೊಂಡಿದ್ರು, ಇಷ್ಟು ಜನ ಯಾರಿದ್ದಾರೆ ಇಲ್ಲಿ? ಇಲ್ಲಿ ಯಾರು ಇಲ್ಲ, ಇರೋದು ಪರಮಾತ್ಮ ಮಾತ್ರ. ಅರ್ಥ ಆಗ್ತೀಯಾ? ಇದೇ ಸಮಸ್ಯೆ, ಇದೇ ಮಾಯೆ. ಏನ್ರಿ ಕಾಯ್ ಬಾಯ್ ಬಿಡ್ತೀರ ಹಾಗೆ? ಎಷ್ಟು ಪ್ರಾಬ್ಲಮ್? ಎಷ್ಟು ಜನ ಇದ್ದಾರೆ ಇಲ್ಲಿಗ? ಯಾರು ಇಲ್ಲ, ಇದ್ದದ್ದು ಪರಮಾತ್ಮ. ಅದ ಮೇಲೆ ಅವ್ರು ಲೋನ್ಲಿ ಬೇರೆ ಅಂತ ಹೇಳ್ತಾರೆ. ಅವ್ರು ಯಾರು ಕಂಪನಿ? ನಿಮ್ ಕನಸಿನ ಕಂಪನಿ ಈಗ ಬರ್ತಾರ? ಈಗಿನ ಕಂಪನಿ ಕನಸಲ್ಲಿ ಬರ್ತಾರ? ಇವೆಲ್ಲ ಕನಸೆ. ಸೊ ಹಾಗಾಗ್ಬಿಟ್ಟು ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಷುಪ್ತಿ, ಜಾಗೃತಿ ಮತ್ತು ಸ್ವಪ್ನ ಇದೆಲ್ಲ ಎರಡು ಒಂದೇ, ಆಯ್ತಾ? ಸೊ ಇಬ್ರು ಒಬ್ರು ಹೋಗ್ಬಿಟ್ರಿ, ಈಗ ಯಾರು ಹೋಗ್ತೀರಾ? ಮಿಸ್ ಜಾಗೃತಿ, ಮಿಸ್ ಸ್ವಪ್ನದಲ್ಲಿ ಒಬ್ರು ಹೋಗ್ಬಿಡ್ತಾರೆ, ಯಾರು ಹೋಗ್ತೀರಾ? ಅಲ್ಲ, ನೀವು ಡಿಸೈಡ್ ಮಾಡ್ಬೇಕಲ್ಲಿ ಯಾರು ನಿಜ, ಯಾರು ಮೋರ್ ರಿಯಲ್ ಅಂತ. ಒಬ್ರು ಡಮ್ಮಿ ಅಲ್ಲಿ, ಯಾರು ಡಮ್ಮಿ ಯಾರು ರಿಯಲ್ಲು? ಇಬ್ರು ಮಿಸ್ ಸ್ವಪ್ನ, ಆಯ್ತಾ? ಮಿಸ್ ಸ್ವಪ್ನ ಆ ಸ್ವಪ್ನ ಕಾಣ್ತಾರೆ, ನಾನು ಮಿಸ್ ಜಾಗೃತಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾರೆ. ಮಿಸ್ ಜಾಗೃತಿ ಆ ಸ್ವಪ್ನ ಮಿಸ್ ಸ್ವಪ್ನ ಸುಳ್ಳು ಅಂತ ಹೇಳ್ತಾರೆ ಅಷ್ಟೇ, ಇಬ್ರು ಸುಳ್ಳೆ. ಅರ್ಥ ಆಗಿದೆಯಾ? ಈಗ ಹಾಗಿದ್ರೆ ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಷುಪ್ತಿ ಅಂತ ಇಲ್ಲ, ಇರೋದು ಯಾರು? ಮಿಸ್ ಸುಷುಪ್ತಿ ಮತ್ತು ಮಿಸ್ಟರ್ ಮಿಸ್ ಮಿಸ್ ಸ್ವಪ್ನ. ಆ ಸ್ವಪ್ನ ಸ್ವಲ್ಪ ಕಾನ್ಫ್ಯೂಷನ್ ಆ್ಯಡ್ ಮಾಡ್ತೇನೆ, ಮಿಸ್ ಸ್ವಪ್ನ, ಮಿಸ್ ಮಾಯಾ ಸ್ವಪ್ನ, ಆಯ್ತಾ? ಇರೋದು ಎಷ್ಟು ಜನ ಈಗ ಹಾಗಿದ್ರೆ? ಇಬ್ರು 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 ಆಕ್ಟರ್ಸ್ ಇದಾರೆ, ಮೂರು ಜನ ಇದ್ದಾರೆ, ಇಬ್ರು ಆಕ್ಟರ್ ಆದ್ರು, ಈಗ ಇಬ್ರು ಇದಾರ ಅಂತ ಪ್ರಶ್ನೆ. ಈಗ ಇಬ್ರು ಇದಾರ? ಅವ್ರಿಗೆ ಕಾಯ್ತಾ ಇದ್ರು ಬರ್ಲಿ ಅಂತ, ಮತ್ತೆ ಅವ್ರು ಅಲ್ಲಿ ಓಡೋಗ್ಬಿಟ್ರೆ ಈಗ ಕೇಳ್ಬಿಟ್ರೆ ಈ ಸ್ವಪ್ನ ನಾನು ಅಂತ ಹೇಳ. ಆಮೇಲೆ ಅವ್ರದ್ದು ಇನ್ನೊಬ್ರದ್ದು ಮಗು, ಆಮೇಲೆ ಅಳಿಯಂಗೆಲ್ಲ ಹುಷಾರಿಲ್ಲ, ಮ್ಯಾಕ್ಸಿಮಮ್ ಜನದ್ದು ತುಂಬಾ. ಅವರು ಇವತ್ತು ಕೋರ್ಟಲ್ಲಿ ಇರ್ಬೇಕಿತ್ತು ಚಂದ್ರ. ಈಗ ನಾಳೆ ಜೈಲಲ್ಲಿ ಇರ್ತಾರ? ಆಕ್ಟಿವಿಟಿ ಎಲ್ಲ ಬಿಡ್ತಾ ಇದಾರೆ ಅಂದ್ರೆ ಈ ಡೇಟಿಗೆ. ಸೊ ಕಮಿಟ್ಮೆಂಟ್ ಅಷ್ಟೇ ತರ ಬಿಟ್ಬಿಟ್ಟು ಬರ್ತಾರೆ. ಇಂಪಾರ್ಟೆಂಟ್ ಇದೆ, ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್.
ಇನ್ನೂ ಆಗಿಲ್ಲ, ಇನ್ನೂ ಮುಗ್ದಿಲ್ಲ, ಇನ್ನೂ ಮ್ಯಾಜಿಕ್ ಇದೆ. ಈಗ ಮೂರು ಜನ ಇದ್ರು, ಇಬ್ಬರೇ ಆದ್ರೇನಪ್ಪ, ಮಿಸ್ ಜಾಗೃತಿ ಕಡೆ ಮಿಸ್ ಮಾಯಾ ಸ್ವಪ್ನ, ಆಯ್ತಾ? ಅಥವಾ ಮಿಸ್ ಸ್ವಪ್ನ ಅಂತ ಇಬ್ಬರು, ಸ್ವಪ್ನ ಕೇರಪ್ ಮಾಯ, ಆಯ್ತು? ಈಗ ಇಬ್ರು ಇದ್ರ ಅಂತ ಗೊತ್ತಾಯ್ತಾ? ಆಯ್ತು. ಮಿಸ್ ಸ್ವಪ್ನ ಮಾಯ, ಮಿಸ್ ಸ್ವಪ್ನ ಮಾಯಕ್ಕೂ ಮಿಸ್ ಸುಷುಪ್ತಿಗೆ ವ್ಯತ್ಯಾಸ ಏನು? ಸುಷುಪ್ತಿಗೆ ಮಾಯಾ ಇದ್ದಾಳೆ ಅಂತಲೂ ಗೊತ್ತಿಲ್ಲ, ಸ್ವಪ್ನ ಇದ್ದಾಳೆ ಅಂತಲೂ ಗೊತ್ತಿಲ್ಲ. ಸ್ವಪ್ನ ಗೊತ್ತಾ ಸುಷುಪ್ತಿ ಇದ್ದಾಳೆ ಅಂತ? ಗೊತ್ತಿಲ್ಲ, ಒಬ್ರಿಗೊಬ್ರು ಗೊತ್ತಿಲ್ಲ. ಆಯ್ತು, ನಿಮ್ಗೆ ಗೊತ್ತಿದೆಯಲ್ಲ, ಈಗ ನೀವು ಸಾಕ್ಷಿ ಅಲ್ವ, ನಿಮ್ಗೆ ಗೊತ್ತಿದೆಯಲ್ಲ ಇಬ್ಬರ ಮಧ್ಯೆ ವ್ಯತ್ಯಾಸ ಏನು ಅಂತ? ಏನು ವ್ಯತ್ಯಾಸ ನಿಮ್ಗೆ ಗೊತ್ತಿದೆಯಲ್ಲ, ಹೇಳಿ. ಮಿಸ್ ಸ್ವಪ್ನಾಗೂ ಮಿಸ್ ಸುಷುಪ್ತಿಗೂ ವ್ಯತ್ಯಾಸ ಏನು ಸಾಕ್ಷಿಯ ದೃಷ್ಟಿಯಲ್ಲಿ? ಇಬ್ರು ಒಂದೇ. ಸ್ವಪ್ನ ಅಂದ್ರೆ ಯೋಚನೆಗಳು, ಯೋಚನೆಗಳೇ ಸ್ವಪ್ನ, ಹೌದಲ್ಲ? ಯೋಚನೆಗಳಿಲ್ದಿರ ಸ್ವಪ್ನ ಇಲ್ಲ, ಒಪ್ಕೊಂಡ್ರ? ಮನಸ್ಸೇ ಸೃಷ್ಟಿ ಮಾಡೋದ ಮನಸ್ಸಂದ್ರೆ ಯೋಚನೆಗಳ್ರಿ ಅಪ್ಪ. ಮನಸ್ಸು ಮನಸ್ಸು ಸೃಷ್ಟಿ ಮಾಡಲ್ಲ, ಮನಸ್ಸೇ ಸ್ವಪ್ನ, ಮನಸ್ಸೇ ಯೋಚನೆ, ಯೋಚನೆನೇ ಸ್ವಪ್ನ. ಆಯ್ತಾ? ಸರಿನಾ, ಒಪ್ಕೊಂಡ್ರ? ಸ್ವಪ್ನದಲ್ಲಿ ನಿಮ್ಮ ಲೆಕ್ಕದಲ್ಲಿ ಹುಟ್ಟಿದ್ರಿ, ಬೆಳೆದ್ರಿ, ಮದುವೆ ಆದ್ರಿ, ಆಯ್ತಾ, ಮಕ್ಕಳಾದವು ಎಲ್ಲ, ಅದು ಅದು ಎಷ್ಟು ಎಷ್ಟು ಟೈಮಲ್ಲಿ ಆಗುತ್ತದು? ಎಷ್ಟೋ ವರ್ಷಗಳು ಹೋಗ್ತವೆ, ರೈಟ್? ಆ ಎಷ್ಟೋ ವರ್ಷಗಳು ಎಷ್ಟು ಟೈಮಲ್ಲಿ ಅದು? ಎಷ್ಟು ನಿಮಿಷ? ಆ್ಯಕ್ಚುಲಿ ಸ್ವಪ್ನ ಅಂದರೆ ಹೆಚ್ಚು ಕಮ್ಮಿ 10 ನಿಮಿಷ ಇಲ್ಲ, ಸ್ವಪ್ನ ಇಡೀ ಸ್ವಪ್ನ ಅರ್ಧ ನಿಮಿಷ, 1 ನಿಮಿಷ ಜಾಸ್ತಿ ಇದ್ರೆ ಅಷ್ಟೇ. ಆ 1 ನಿಮಿಷದಲ್ಲಿ ಹುಟ್ಟಿ ಬೆಳೆದು ಮಕ್ಕಳಾಗಿ ಮರಿಯಾಗಿ ಏನೇನೋ ಆಗ್ಬಿಡ್ತೀರ, ಆಯ್ತಾ? ಸೊ ಹಾಗಾಗ್ಬಿಟ್ಟು ಏನು ಗೊತ್ತಾಗಬೇಕು ನಿಮಗೆ, ಕಾಲ ಅನ್ನೋದು ಸುಳ್ಳು ಅಂತ ಗೊತ್ತಾಗಬೇಕು. ಕಾಲ ಅನ್ನೋದು ಇಲ್ಲ, ಸ್ಪೇಸ್ ಟೈಮ್ ಇಸ್ ಫಾಲ್ಸ್. ಅರ್ಥ ಆಯ್ತಾ? ಒಪ್ಕೊಂಡ್ರ? ನೋಡಿ, ಮಿಸ್ ಸ್ವಪ್ನ ಮಿಸ್ ಸುಶ್ರುತಿ ಎಲ್ಲ ಎಷ್ಟು ಹೇಳ್ಕೊಡ್ತಾರೆ ನಿಮಗೆ, ಕಾಲ ಅನ್ನೋದು ಸುಳ್ಳು. ಅರ್ಥ ಆಯ್ತಾ? ಕಾಲ ಅನ್ನೋದು ಯಾವುದೇ ಬಂತು, ಯೋಚನೆಗಳಿಂದ ಬಂತು, ಅದಕ್ಕೆ ಕಾಲ ಅಂತ ಹೇಳು, ಕಾಲ ಸುಳ್ಳು. ಸರಿನಾ? ಆ ಸ್ವಪ್ನದಲ್ಲಿ ಪ್ಯಾರಿಸ್ಗೆ ಹೋಗಿದ್ರಲ್ಲ, ಪ್ಯಾರಿಸ್ ಇತ್ತಾ? ಸೊ ದೇಶ ಅನ್ನೋದು ಸುಳ್ಳು, ಕಾಲ ಅನ್ನೋದು ಸುಳ್ಳು, ದೇಶ ಅನ್ನೋದು ಸುಳ್ಳು. ನೀವಿದ್ರಲ್ಲ, ನೀವು ಸಿಂಡ್ರಲ್ ಆಗಿಬಿಟ್ಟಿದ್ರಲ್ಲ, ತಿರುಗಾಡ್ಲಿಕ್ಕೆ ಹೋಗಿದ್ರಲ್ಲ, ನೀವು ಸುಳ್ಳು, ವೇಷ ಸುಳ್ಳು. ಕಾಲ ದೇಶ ವೇಷ ಸುಳ್ಳು, ಅವೆಲ್ಲ ಯೋಚನೆಗಳು. ಇಷ್ಟ ಅರ್ಥ ಆಯ್ತಾ? ಇದು ಸ್ವಪ್ನ, ಸ್ವಪ್ನ ನೋಡಿ ತಿಳ್ಕೊಂಬಿಟ್ರಿ, ಹೌದಲ್ಲ? ಅರ್ಥ ಆಯ್ತಾ? ಈಗ ಜಾಗೃತಿಗೆ ಬನ್ನಿ, ಪುನಃ ಬನ್ನಿ. ಜಾಗೃತಿಯಲ್ಲಿ 24 ಗಂಟೆ ಇದೆ ನಿಮಗೆ. ಈ 24 ಗಂಟೆ ನಿಜಾನ ಸುಳ್ಳು? ಕಾಲ ಸುಳ್ಳು. 24 ಗಂಟೆ ಇಲ್ಲ ನಿಮಗೆ, ಅದು ಯೋಚನೆ. ಹೋಗ್ಲಿ, ಯೋಚನೆ ನಿಜಾನ ನೋಡೋಣ. ನಿಮ್ಗೆ ಯೋಚನೆ ಎಷ್ಟು ಬರ್ತದೆ ದಿವಸಕ್ಕೆ? ತುಂಬಾ ಬರ್ತಂತ ಒಂದು ಯೋಚನೆ ಅದು. ತುಂಬಾ ಯೋಚನೆ ಬರ್ತದೆ ಒಂದು ಯೋಚನೆ, ಗೊತ್ತಾಯ್ತಾ? ಹಾಗೆ ನಿಜವಾಗ್ಲು ತುಂಬಾ ಯೋಚನೆ ಇದೆಯಾ? ಇದೇ ಅನ್ಸೋದು ಒಂದು ಯೋಚನೆ. ಈ ಯೋಚನೆಗಳ ವಿಶೇಷ ಏನಂದ್ರೆ, ಒಂದು ಯೋಚನೆ ಬರ್ತದೆ ಅದು ಹೋಗುತ್ತೆ, ಇನ್ನೊಂದು ಬರುತ್ತೆ. ಈ ಯೋಚನೆಗೆ ಆ ಇನ್ನೊಂದು ನೆಕ್ಸ್ಟ್ ಯೋಚನೆ ಗೊತ್ತಿಲ್ಲ, ಯಾಕಂದ್ರೆ ಇವನೊಬ್ಬ ಬಂದ ಹೋಯ್ತು ಪ್ಯಾಸೆಂಜರ್, ಆಯ್ತಾ? ಈ ಯೋಚನೆ ಬಂತು, ತುಂಬಾ ಯೋಚನೆ ಬಂತು ಅಂತ ಹೇಳ್ತಾ ಅವ್ನು, ಈ ಪಾಪ ಇಲ್ಲಿ ಎಷ್ಟು ಬಂದ್ರೆ ಅಂತ ಗೊತ್ತಿಲ್ಲ, ಇಷ್ಟು ಎಷ್ಟು ಬಂದು ಗೊತ್ತಿಲ್ಲ, ಸುಮ್ ಸುಮ್ಮನೆ ಹೇಳ್ಬಹುದು. ಹಾಗೆ ತುಂಬಾ ಯೋಚನೆ ಇದೆಯಾ? ಒಂದೇ ಯೋಚನೆ, ಆ ಒಂದೇ ಯೋಚನೆ ತುಂಬಾ ಯೋಚನೆ ಇದೆ ಅಂತ ಹೇಳ್ತಾರೆ. ಪಾಪ ಇವನು ಈ ಯೋಚನೆಗೆ ಎಷ್ಟನೇ ಇದಾರೆ ಅಂತ ಗೊತ್ತಿಲ್ಲ, ಅದು ಹೇಳೋದು ತುಂಬಾ ಯೋಚನೆ ಇದೆ ಅಂತ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋಗೋದು.
ಆದ್ರೆ ನೀವು ನಂಬ್ಕೊಂಡು ತುಂಬಾ ಯೋಚನೆ ಇದೆ ಅಂತ ಹೇಳ್ತಾರೆ, ತುಂಬಾ ಯೋಚನೆ ಇದೆ ಅಂತ ಹೇಳ್ ನೀವು ಯಾರು ಯಾರು ತುಂಬಾ ಅಂತ ಹೇಳುದು ಒಂದು ಯೋಚನೆ. ಆ ಯೋಚನೆಗೆ ಎಷ್ಟು ಯೋಚನೆ ಬಂದಿದ್ಲೇ ಗೊತ್ತಿಲ್ಲ. ಆ ಎಲ್ಲ ಯೋಚನೆ ಹೋದ್ಮೇಲೆ ಇದು ಬರ್ತಾನೆ. ಅದಕ್ಕೆ ಈಗ ಹಿಂದೆ ಎಷ್ಟು ಜನ ಇದ್ರು ಮುಂದೆ ಎಷ್ಟು ಜನ ಗೊತ್ತಿಲ್ಲ, ಅದು ತುಂಬಾ ಯೋಚನೆ ಇದೆ ಅಂತ ಹೇಳುದು. ನೀವು ಅದನ್ನ ನಂಬಿಕೊಂಡು ಕೂತ್ಕೊಳ್ಳೋದು ಒಳ್ಳೆ ಕತೆ, ಇದೇ ಮಾಯೆ. ಇಲ್ದಿದ್ದು ನಂಬ್ಕೊಂಡು ಕೂತ್ಕೊಳ್ತೀರ, ಅರ್ಥ ಆಗ್ತಿದ್ಯಾ? ನನಗೆ ನಿನ್ನ ಹಿಂದಿಂದೆಲ್ಲ ನೆನಪು ಬಂತು ಅಂತ ಹೇಳಿದ್ರಿ, ಹೌದಲ್ಲ? ಈ ಯೋಚನೆಗೆ ಹಿಂದೆ ಇರಲಿಲ್ಲ ಈ ಯೋಚನೆ, ಆಯ್ತಾ? ಹಿಂದಿನ ಕಾಲ ಅಂತ ಗೊತ್ತಿಲ್ಲ, ಅದಕ್ಕೆ ಹಿಂದಿಂದೆಲ್ಲ ನೆನಪು ಬಂತು ಅಂತ ಹೇಳ್ತೀರ. ಇದೊಂದು ಹೊಸ ಯೋಚನೆ. ನೀವು ಮೊನ್ನೆ ಅದು ನೆನಪು ಬಂತು ಅಂತ ಹೇಳ್ತೀರ, ನೀವು ಮೊನ್ನೆ ಅದು ನೆನಪು ಬಂತು ಹೊಸ ಯೋಚನೆ. ಈ ಹೊಸ ಯೋಚನೆಗೆ ಹಿಂದೆ ಏನಂತ ಗೊತ್ತೇ ಇಲ್ಲ. ಒಂದು ಯೋಚನೆ ಹಿಡ್ಕೊಂಡು ಮಾಯೆ ಎಷ್ಟು ಆಟ ಆಡಿಸ್ತಾರೆ ನೋಡಿ, ಒಂದೇ ಒಂದು ಸ್ಕ್ರೀನು. ಅರ್ಥ ಆಗ್ತೀಯಾ? ಇವ್ರನ್ನ ಭಾಳ ಯೋಚನೆ ಮಾಡ್ತಾರೆ. ಯೋಚನೆಗಳೇ ಜಾಗ್ರತೆ ಮತ್ತು ಸ್ವಪ್ನ, ಆಯ್ತಾ? ಸ್ವಪ್ನದಲ್ಲಿ ನಿಮ್ಗೆ ಕಾಫಿ ಕುಡ್ದಾಗ ಅನಿಸ್ತು, ಅಲ್ಲಿ ಕಾಫಿ ಇತ್ತ? ಯೋಚನೆ, ಆಯ್ತಾ? ಆ ಯೋಚನೆ ಕಾಫಿ ಕುಡ್ದಾಗ ಆ ಯೋಚನೆ ಹಿಂದೆ ಇನ್ನೊಂದು ಯೋಚನೆ ಇತ್ತು, ಆ ಕಾಫಿ ಯಾರು ಮಾಡ್ಕೊಂಡಿದ್ದ ಅಂತ. ಅಲ್ಲಿ ಯಾರೂ ಇಲ್ಲ, ಆ ಯೋಚನೆಗಳು ಸೃಷ್ಟಿ ಮಾಡಿದ್ವು ಕಾಫಿ ಇದ್ದ ಕಾಫಿ ಯಾರು ಮಾಡಿಕೊಟ್ರು ಅಂತ. ಈಗಲೂ ಹಾಗೆ ಆಗ್ತದೆ, ನನಗೆ ತುಂಬ ಯೋಚನೆ ಇದೆ ಅಂತ ಒಂದು ಯೋಚನೆ ಬಂತು, ಅಲ್ಲಿ ತುಂಬ ಯೋಚನೆ ಇಲ್ಲ ಏನಿಲ್ಲ, ಅದು ಯೋಚನೆ ಒಂದು ಯೋಚನೆ ಸೃಷ್ಟಿ ಮಾಡೋದು ಅದು ಎಲ್ಲ ಇದೆ ಅಂತ. ಯಾವ ಪ್ರಭೇದ ಜೀವನ ಮಾಡ್ತಿದ್ದೀರಾ? ಅರ್ಥ ಆಗ್ತಿದೆ ನಿಮಗೆ? ಯೋಚನೆಗಳ ವಿಶೇಷ ಏನಂದರೆ ಅವು ಯಾವಾಗ ಬರೋದು ಒಂದೇ ಒಂದು ಯೋಚನೆ, ಆ ಒಂದು ಯೋಚನೆಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಆದರೂ ಅದು ಏನು ಹೇಳ್ತದೆ ನಂಬಿಕೊಂಡು ತುಂಬ ಯೋಚನೆ ಬರ್ತದೆ. ತಲೆಯೆಲ್ಲ ಯೋಚನೆ, ಧ್ಯಾನ ಕೂತ್ಕೊಂಡು ತುಂಬ ಯೋಚನೆ ಬರ್ತದೆ ಅಂತ. ಎಲ್ಲಿ ಯೋಚನೆ ಬರ್ತದೆ? ಯೋಚನೆ ಬರ್ತದೆ, ಒಂದು ಯೋಚನೆ ಬರ್ತದೆ ಅಷ್ಟೇ. ಇಲ್ಲಿ ಬರೀ ಭಾಗ ನೋಡ್ತೀರಾ, That I am getting a lot of thoughts. is a new thought. And this thought, which is coming again and again, says again and again, doesn't know any other thought. And still it says. It's a liar. ನೆನಪಿದ ಯೋಚನೆ ಬರ್ತಾ ಇದೆ ಅಂತ ಹೇಳುದು ಒಂದು ಯೋಚನೆ. ಈ ಯೋಚನೆಗೆ ಹಿಂದೆ ಏನಾಗಿದೆ ಗೊತ್ತಿಲ್ಲ, ಮುಂದೇನಾಗುತ್ತೆ ಗೊತ್ತಿಲ್ಲ, ಇದು ಒಂದು ಸುಳ್ಳು ಹೇಳಿ ಹೋಗುತ್ತೆ ನಿಮಗೆ. ಅದು ಹೇಳಿ ಇದ್ರ ಡೈಲಾಗ್ ಹೇಳಿ ಹೋಗುತ್ತೆ. ಇದು ನಾಟಕದ ಒಂದು ಪಾತ್ರದಾರಿ ಅಷ್ಟೇ. ನಿಮ್ಮ ನಾಟಕದಲ್ಲಿ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರೆ ಇವ್ರು ಹೇಳಿ ನಂಬ್ಕೊಂಡು ಕೂತ್ಕೊಂಡಿರ್ತೀನಿ ನೀವು. ಅರ್ಥ ಆಗ್ತಿದೆ ಸಮಸ್ಯೆ ನಿಮ್ಮದು? ಯೋಚನೆಗಳು ಯಾವಾಗಲೂ ಬರೋದು ಒಂದೇ ಒಂದು, ಈ ಒಂದು ಯೋಚನೆ ಬರುತ್ತೆ ಅದು ಸತ್ತೋಗುತ್ತೆ, ಈ ಸತ್ತೋದ ಯೋಚನೆ ಹೊಸ ಯೋಚನೆ ಬರುತ್ತೆ, ಅದಕ್ಕೆ ಹಿಂದೆ ಎಷ್ಟು ಬಂತ ಅನ್ನೋದು ಗೊತ್ತಿಲ್ಲ, ಮುಂದೆ ಎಷ್ಟು ಬರ್ತಾನೋ ಗೊತ್ತಿಲ್ಲ. ಅದು ಈಗ ಬಂತು, ಈಗ ಬಂದು ಹೇಳಿಕೊಂಡು ಡೈಲಾಗ್ ಹೇಳ್ತು ಹಿಂದಿನ ಯೋಚನೆ ಎಲ್ಲ ಪುನಃ ಬಂತು ಅಂತ. ಇದಕ್ಕೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಸುಳ್ಳು ಸುಳ್ಳು ಹೇಳ್ತೀನಿ ನಿಮಗೆ. ಇಷ್ಟು ಯೋಚನೆಗಳು ನಮ್ಗೆ ಅದು ರಿಜಿಸ್ಟರ್ ಆಗಿರುತ್ತಲ್ಲ, ಒಂದೊಂದೊಂದೊಂದು ಯೋಚನೆಗಳು ಒಂದೇ ಒಂದೇ ಬರಲ್ಲ, ಒಂದೊಂದೇ ಹೋಗುತ್ತೆ ಒಂದು ಬರುತ್ತೆ ಅಂತ. ಫಸ್ಟ್ ನಮಗೆ ಅಂದ್ರೆ ಯಾರಿಗೆ ನಮಗೆ ಅಂದ್ರೆ ಯಾರಿಗೆ ಅದು ಅಲ್ಲ, ನಮಗೆ ಅಂದ್ರೆ ಯಾರಿಗೆ? ನನಗೆ, ನಮಗೆ ಅಲ್ಲ. ನೀವು ಎಲ್ರಿಗೂ ಪಾಪ ಸಮಸ್ಯೆ ಇದೆ ತಿಳ್ಕೊಂಡ್ರೆ ನನಗೆ ನಮಗೆ ನನಗೆ ಆಗಲ್ಲ, ನನಗೆ ಅಂದ್ರೆ ನನಗೆ ಆಗುತ್ತೆ. ಯಾಕೆ ನನ್ನ ಇನ್ಕ್ಲೂಡ್ ಮಾಡಬೇಡಿ ಅದರಲ್ಲಿ ನನಗೆ. ಹಾಂ, ಈಗ ನಿಮ್ಗೆ ಸಮಸ್ಯೆ ಹೇಳಿ, ನನಗೆ ಹೇಳಿ. ಯಾವಾಗಲೂ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಒಂದು ಯೋಚನೆ ಬರೋದು, ಆ ಯೋಚನೆ ಬಂತು ಸತ್ತೋಯ್ತು, ಇನ್ನೊಂದು ಯೋಚನೆ ಬಂತು ಸತ್ತೋಯ್ತು, ರಿಜಿಸ್ಟರ್ ಆಯ್ತು ಅಂತ ಇನ್ನೊಂದು ಯೋಚನೆ ಬಂತು. ಇದೇ ಅದು ಅರ್ಥಪೂರ್ಣವಾದ ಡೈಲಾಗ್ ಒಂದೇ ಒಂದು ಆಕ್ಟರ್ ಅದನ್ನ ಫೀಲ್ ಮಾಡೋದು ಒಂದೇ ಒಂದು ಯೋಚನೆ. ಅದೇ ಹೇಳ್ತಾರೆ ನಾನು, ಈ ಮಾಯೆ ಅಂದ್ರೆ ಬಹಳ ಯೋಚನೆಗಳಲ್ಲ, ಮಾಯೆ ಅಂದ್ರೆ ಒಂದೇ ಯೋಚನೆ ಮಂದಿ ಸ್ಟಾರ್ಟ್ ಆಡ್ತಾರೆ.
ಈಗ ನೀವು ಹೇಳೋದು ಈಗ ತಲೆನೋವಿಗೆ ಎಲ್ಲೋ ಹೋಗ್ತಾರಲ್ಲ, ಇದು ಒಂದ್ ಇಟ್ಕೊಂಡ್ಬಿಟ್ರೆ ಸಾಕು, ಯೋಚನೆಗಳೆಲ್ಲ ತಲೆನೋವು ಅಲ್ವಾ, ತುಂಬಾ ಯೋಚನೆಗಳು ತಲೆನೋವು. ಸೊ ಮನಸ್ಸು ಅಂದ್ರೆ ಯೋಚನೆಗಳ ಸಂತೆ ಅಂತ ಹೇಳಿ ಒಂದ್ ಯೋಚನೆ, ಆ ಒಂದ್ ಯೋಚನೆಗೆ ಎಷ್ಟು ಯೋಚನೆ ಕೌಂಟ್ ಮಾಡಕ್ಕೂ ಬರಲ್ಲ, ಸುಮ್ ಸುಮ್ಮನೆ ಹೇಳ್ಕೊಂಡು ಹೋಗೋದು. ಯಾಕೆ ಹೇಳೋದು ಹಾಗೆ, ಯಾಕೆ ಹೇಳೋದು? ಆ ಸಿನಿಮಾದಲ್ಲಿ ಡೈಲಾಗ್ ಮಾಡ್ತಾರಲ್ಲಪ್ಪ ನೋಡಿದ್ರ ನಾಟಕ, ಇದರಲ್ಲಿ ಕೊಳೋ ಅಂತ ಹೇಳ್ತಾರೆ, ಖುಷಿ ಮಾಡ್ತಾರೆ. ಯಾಕೆ ಖುಷಿ ಮಾಡೋದು? ನಿಮ್ಮನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಆ ಆ್ಯಕ್ಟರ್ ಬಂದು ಅಷ್ಟೊಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ನಿಮ್ಮನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ರೋಮಾನ್ಸ್ ಮಾಡೋದು, ಬೈಯೋದು ಎಲ್ಲ, ನೀವು ಅದ್ರಲ್ಲಿ ನೋಡ್ತೀರ ಟಿ ಆರ್ ಪಿ ರೇಟಿಂಗ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಯೋಜನೆ ಹೇಳ್ಕೊಂಡು ಒಂದೊಂದು ಆಕ್ಟರ್, ಒಂದು ಆಕ್ಟರ್ ಬಂದು ಸಖತ್ತಾಗಿ ಡೈಲಾಗ್ ಹೇಳೋದು ಹೋಗ್ರೆ ನೀವು ಅದಕ್ಕೆ ಇಂಟ್ರ ಆಕ್ಟರ್ ಆಗ್ಬಿಡ್ತೀರ. ಈ ಆಕ್ಟರ್ ಈ ಬೇರೆ ಆಕ್ಟರ್ ಯಾರು ಗೊತ್ತಿಲ್ಲ. ಇದು ನಿಮ್ಗೆ ಅರ್ಥ ಆಗಬೇಕು. ಸ್ವಪ್ನದಲ್ಲಿ ಫೋನ್ ಮಾಡು, ಸ್ವಪ್ನದಲ್ಲಿ ನೋಡಬೇಕು. ಸ್ವಪ್ನದಲ್ಲಿ ನೀವು ಕೂತ್ಕೊಂಡ್ರಿ, ಸ್ವಪ್ನದಲ್ಲಿ ಕೂತ್ಕೊಂಡು ವಿಮಾನದಲ್ಲಿ ಟಿಕೆಟ್ ತಗೊಂಡು ಕೂತ್ಕೊಂಡಿದ್ದಾರೆ. ನೀವು ನಾರ್ಮಲ್ ವಿಮಾನದಲ್ಲಿ ಹೋಗೋದಿಲ್ಲ, ನೀವು ಹೋಗೋದೆಲ್ಲ ಸೈಕಲಲ್ಲಿ, ಆಯ್ತಾ? ಆ ವಿಮಾನದಲ್ಲಿ ಯಾಕೆ ಕೂತ್ಕೊಂಡು ನೀವು ಯೋಚನೆ ಮಾಡಲ್ಲ? ಅಲ್ಲಿ ಒಂದು ಯೋಚನೆ ಬಂತು, ಟಿಕೆಟ್ ತಗೊಂಡು ಇದೆ ಅಂತ, ಟಿಕೆಟು ತಗೊಂಡಿಲ್ಲ, ವಿಮಾನವೂ ಇಲ್ಲ. ಆ ಯೋಚನೆ ಆ ಡೈಲಾಗ್ ಬಂದು ಹೇಳ್ಬಿಡ್ತೀನಿ ನಿಮಗೆ, ನೀವು ನಂಬ್ಕೊಂಡ್ಬಿಟ್ರಿ, ಹೋಯ್ತು. ಈಗಲೂ ಆಗ್ತಾ ಇದೆ ಅದೇ, ಪ್ರತಿಯೊಂದು ಯೋಚನೆಗಳು ಒಂದೇ ಒಂದು ಆ್ಯಕ್ಟರು, ಅದೇ ಮಾಯೆ. ಸಖತ್ತಾಗಿ ಡೈಲಾಗ್ ಹೇಳಿ ಮನೆ ಅಟ್ರಾಕ್ಟ್ ಮಾಡ್ಬಿಡ್ತಾರೆ. ಅರ್ಥ ಆಗ್ತೀಯಾ? ಅಷ್ಟೇ ಅಲ್ಲ, ಇನ್ನು ಬಂದಿಲ್ಲ, ಕಂಟಿನ್ಯೂ ಬಗ್ಗೆ ಬಂದೇ ಇಲ್ಲ. ಇನ್ನು ಸ್ವಲ್ಪ ಇದು ಪಿ ಟಿಗೆ ಅಷ್ಟೇ, ಇದು ಇನ್ನು ಐ ಹ್ಯಾವ್ ನಾಟ್ ಗಾನ್ ಟು ದಿ, ಇದು ಪಿ ಟಿಗೆ ಬಿಟ್ಟು ಮುಂದೆ ಹೋಗಿಲ್ಲ, ಸಬ್ಜೆಕ್ಟ್ ಮಾಡ್ರಿ ಬಂದಿಲ್ಲ. ಸಿ ನಿಮ್ಗೆ ಎಲ್ಲ ವೇದ ಅಂದ್ರೆ ಮಾಯೆ ಮಾಯೆ ಅಂತ ಹೇಳ್ಬಿಡ್ತಾರೆ, ನಿಜವಾದ ಮಾಯೆ ಅಂತ ಏನು ನಾನು ಹೇಳ್ತಾ ಇದ್ದೀನಿ ಈಗ, ಇದನ್ನು ಯಾರು ನಿಮ್ಗೆ ಹೇಳಲ್ಲ. ನಿಜವಾದ ಮಾಯೆ ಅಂದ್ರೆ ಒಂದೇ ಒಂದು ಯೋಚನೆ, ಆ ಒಂದು ಯೋಚನೆ ಸಖತ್ತು ಡೈಲಾಗ್ ಹೇಳೋ ಗೊತ್ತ ನಿಮ್ಗೆ, ಅದು ನೀವು ಒಪ್ಕೊಂಡ್ಬಿಡ್ತೀರ ಅಷ್ಟೇ. ಸರಿನಾ? ಗೊತ್ತಾಯ್ತಾ? ಹಿಂಗೆ ನೆಕ್ಸ್ಟ್ ಹೋಗೋಣ. ನಿಮ್ಗೆ ದಿನಕ್ಕೆ ಎಷ್ಟು ಯೋಚನೆ ಬರ್ತದೆ? ಎಷ್ಟು ಯೋಚನೆ ಬರ್ತದೆ? ಅಲ್ಲ, ಒಂದೊಂದೇ ಬರೋದು, ಎಷ್ಟು ಯೋಚನೆ ಬರ್ತದೆ? ಹಲವಾರು. ಎಷ್ಟು? ದಿನಕ್ಕೆ ಎಷ್ಟು ಬರುತ್ತೆ ನಿಮ್ಗೆ ಹೇಳಿ, ಒಂದು ಲೆಕ್ಕ ಹೇಳ್ಬೇಡ. ಒಂದು ಲಕ್ಷ, ಒಂದು ಲಕ್ಷ ಬರ್ಬೋದು, ಒಂದು ಯೋಚನೆ ಬಂತು ಅಷ್ಟೇ. ಅದು ಒಂದು ಲಕ್ಷ ಯೋಚನೆ ಇದೆಯಲ್ಲ ಗೊತ್ತಿಲ್ಲ, ಆಯ್ತಾ? ಆಯ್ತು, ಈಗ ನಾವು ಈ ಸದ್ಯಕ್ಕೆ ಒಂದು ಲಕ್ಷ ಯೋಚನೆ ಇದೆ ಅಂತ ತಿಳ್ಕೊಳ್ಳೋಣ, ನೀವು ಹೇಳಿದ್ರೆ ಒಪ್ಕೊಳ್ಳೋಣ ಡೈಲಾಗ್, ಆಯ್ತಾ? ಒಂದು ಯೋಚನೆ ಎಷ್ಟೊತ್ತಿರ್ತದೆ? ಅದು ಒಂದು ಕ್ಷಣಿಕ, ತಕ್ಕಂತ ಬರುತ್ತೆ ಹೋಗುತ್ತೆ, ಆಯ್ತಾ? ಆ ಒಂದು ಯೋಚನೆ ಒಂದು ಮಿಲಿ ಸೆಕೆಂಡ್ ಇರ್ತದೆ, ಅಂದರೆ ಒಂದು ಸಾವಿರದ ಒಂದು ಸೆಕೆಂಡ್ ಇರ್ತದೆ, ರೈಟ್? ಒಂದು ಸಾವಿರದ ಒಂದು ಸೆಕೆಂಡ್ ಇರುತ್ತೆ, ತಕ್ಕಂತ ಬಂತು ಹೋಯ್ತು, ಅರ್ಥ ಆಯ್ತಾ? ಹಾಗಿದ್ರೆ ಒಂದು ಲಕ್ಷ ಯೋಚನೆಗಳಿಗೆ ಎಷ್ಟು ಟೈಮ್ ತಗೊಳ್ತದೆ? ಒಂದು ಲಕ್ಷ ಇಂಟು ಒಂದು ಮಿಲಿ ಸೆಕೆಂಡ್, ಯಾರು ಲೆಕ್ಕ ಇದ್ದು ಗೊತ್ತು, ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಹೇಳಿಬಿಡಿ ಎಷ್ಟು ಅರ್ಥ ಅಂತ. ಹಂಡ್ರೆಡ್ ಸೆಕೆಂಡ್ಸ್, ಹಂಡ್ರೆಡ್ ಸೆಕೆಂಡ್ಸ್ ಯೋಚನೆ ಇದೆ ನಿಮ್ಗೆ ಇಡೀ ದಿವಸದಲ್ಲಿ, 24 ಗಂಟೆ ಬರೀ ಹಂಡ್ರೆಡ್ ಸೆಕೆಂಡ್ಸ್ ಯೋಚನೆಗಳು ಆಯ್ತಾ? ಈ ಹಂಡ್ರೆಡ್ ಸೆಕೆಂಡ್ಸ್ ಯೋಚನೆ ಮತ್ತೆ ಗ್ಯಾಪ್ ಇದೆ, ಅದನ್ನ ಏನ್ ಮಾಡ್ತೀನಿ ನೀವು? ಅರ್ಥ ಆಗ್ತಿದ್ಯಾ? ಈ ಹಂಡ್ರೆಡ್ ಸೆಕೆಂಡ್ ಬರೀ 24 ಗಂಟೆ ನಿಜ ಅಂತ ತಿಳ್ಕೊಂಡ್ರು, 24 ಗಂಟೆ ಬರೀ 100 ಸೆಕೆಂಡ್ಸ್ ಮಾತ್ರ ನಿಜ, 100 ಸೆಕೆಂಡ್ಸ್ ಮಾತ್ರ ಯೋಚನೆ. ಆ 100 ಸೆಕೆಂಡ್ಸ್ ಯೋಚನೆಯಲ್ಲಿ 24 ಗಂಟೆಯಲ್ಲಿ 100 ಸೆಕೆಂಡ್ಸ್ ಇಲ್ಲಿ 100 ಸೆಕೆಂಡ್, 100 ಸೆಕೆಂಡ್ ಒಂದೂವರೆ ಮಿನಿಟ್, ಹಾಂ, ಒಂದೂವರೆ ಮಿನಿಟ್ ಮಾತ್ರ ನಿಮ್ಗೆ ಯೋಚನೆ ಇಡೋದು. ಹಾಗಿದ್ದರೆ ದಿನಕ್ಕೆ 53 ಗಂಟೆ 58 ನಿಮಿಷ ಏನು ಮಾಡ್ತಿದ್ರಿ? ಆ ಗ್ಯಾಪಲ್ಲಿ
ಆ ಗ್ಯಾಪಲ್ಲಿ ಆನಂದ ಇರ್ತದೆ. ಆಯ್ತಾ? ಹಾಗಿದ್ರೆ ದಿನಕ್ಕೆ ಆನಂದ ಅಂದ್ರೆ ಎರಡು ರೀತಿ ಆನಂದ. ಗಾಢಿಯಲ್ಲಿ ಆನಂದ, ಯೋಚನೆಗಳಿಲ್ಲ. ಆಯ್ತಾ? ಅರಿವಿನ ಸ್ಥಿತಿಯಲ್ಲಿ ಆನಂದ, ಯೋಚನೆ ಇದೆ, ಯೋಚನೆ ಇಲ್ಲ ಬಟ್ ಅರಿವಿದೆ. ಸೊ ಹಾಗಿದ್ರೆ ಗಾಢ ನಿದ್ದೆಯಲ್ಲಿದ್ದೀರೋ ಅರಿವಿನ ಸ್ಥಿತಿಯಲ್ಲಿದ್ದೀರೋ? 23 ಗಂಟೆ 59 ನಿಮಿಷ 49 ನಿಮಿಷ ಈಗ ಯಾವ್ದು ಏನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಗೊತ್ತಿಲ್ಲ ಅಂದ್ರೆ ಯಾರಿಗೆ ಗೊತ್ತಿರಲ್ಲ? ಸಾಕ್ಷಿಗೆ ಯಾವಾಗ ಬೇಕಾಗ ಗೊತ್ತಾಗಬೇಕಾಗಿಲ್ಲ. ಸಾಕ್ಷಿ ಸುಮ್ಮನೆ ಇರ್ಬಿಡ್ತಾ, ಅವ್ರಿಗೆ ಏನು ಗೊತ್ತಾಗಬೇಕು? ಸಾಕ್ಷಿಗೆ ಮಿಸ್ ಡ್ಯಾನ್ಸರ್ ಬಂದಾಗ ಗೊತ್ತಾಗುತ್ತೆ, ಇಲ್ಲದೆ ಸುಮ್ಮನೆ ಇರ್ಬಿಡ್ತಾ. ಅವನು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಸಾಕ್ಷಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಇಲ್ಲದೆ ಸುಮ್ಮನೆ ಇದ್ಬಿಡ್ತಾನೆ. ಅವನಿಗೆ ಏನು ಬೇಕು? ಸಮಸ್ಯೆ ಅರ್ಥ ಆಯ್ತಾ ನಿಮಗೆ? ದಿನಕ್ಕೆ 24 ಗಂಟೆಯಲ್ಲಿ ನಾವು ಪುಳ ತುಂಬ ಯೋಚನೆ ಅಂತ ಇರ್ತಿಲ್ಲ, ನಿಮ್ಗೆ ಯೋಚನೆ ಇದ್ದು ಹೆಚ್ಚಂದ್ರೆ 1 ನಿಮಿಷ. ಆ 1 ನಿಮಿಷದಲ್ಲಿ 24 ಗಂಟೆ ಕಾಣ್ತದೆ. ಆ 1 ನಿಮಿಷ ತುಂಬ ಯೋಚನೆ ಯಾಕೆ ಕಾಣ್ತದೆ? ನಾನು ಸಮಯ ಕಾಲನೂ ಸತ್ಯ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಕಾಲನೂ ಸುಳ್ಳು ಅಂದ್ರೆ ಬೇರೆ ಪ್ರಶ್ನೆ. ಆಯ್ತಾ? ಹಾಗಿದ್ರೆ ದಿನಕ್ಕೆ 23 ಗಂಟೆ 59 ನಿಮಿಷ ಏನು ಮಾಡ್ತಾ ಇದ್ದೀನಿ ನೀವು ಅಂತ ಪ್ರಶ್ನೆ. ಸೈಲೆನ್ಸ್ ಇಲ್ಲ ಅಂತ ಹೇಳೋದು ಒಂದು ಯೋಚನೆ ಪಾಪ. ಆ ಯೋಚನೆ ಸೈಲೆನ್ಸ್ ಬಂದಾಗ ಅದು ಯೋಚನೆ ಇರಲ್ಲ, ಯೋಚನೆ ಬಂದಾಗ ಸೈಲೆನ್ಸ್ ಇರಲ್ಲ. ಅದು ಹೇಳ್ತದೆ, ಸುಳ್ಳು ಹೇಳ್ತದೆ, ನೀವು ಯೋಚನೆ ಸೈಲೆನ್ಸ್ ಆಗಿಲ್ಲ ಅಂತ ಹೇಳ್ತೀರ. ಇಲ್ಲ ಅದು ಎಲ್ಲ ಸರಿ. 1 ಲಕ್ಷ ಯೋಜನೆ ಹೇಳ್ತೀರ? 1 ಲಕ್ಷ ಯೋಜನೆ ಟೈಮ್ ಹೇಳಿದ್ದೀನಿ ನಾನು. ಅಲ್ಲ, ನೀವು 1 ಲಕ್ಷ ಯೋಜನೆಗಿಂತ ಜಾಸ್ತಿ ಯೋಜನೆ ಇದ್ದಂತ ಹೇಳ್ತೀರಾ? ನಾವು ಎಲ್ಲ 1 ಲಕ್ಷ ಯೋಜನೆಗಳಿಗೂ ಟೈಮ್ ಹಾಕ್ಬಿಟ್ಟಿದ್ವಿ. 1 ಲಕ್ಷ ಯೋಜನೆ ಜಾಸ್ತಿ. ನಿಮ್ಗೆ ಎಲ್ಲ ಸುತ್ತೋಡಿ ಎಲ್ಲ ಯೋಜನೆಗಳು ಬಂದು 1 ಲಕ್ಷ ಆಯ್ತು. ಅದು ಸೇರಿ ಆದ್ರೆ ಒಟ್ಟು ಟೈಮ್ ಸೇರಿ 1 ನಿಮಿಷ. ಅದು ಒಂದೇ ಯೋಚನೆ. ಅದು ಆ 1 ಲಕ್ಷದ ಒಂದು ಯೋಜನೆ ನಿಮ್ಗೆ ಇಷ್ಟು ಕಾಟ ಕೊಡ್ತದೆ. ಈಗ ಅರ್ಥ ಆಯ್ತಾ? ಸೊ ನಿಮ್ಗೆ ಎರಡೇ ಸ್ಥಿತಿ ಇರೋದು. ಯಾವುದದು? ಮಿಸ್ ಜಾಗೃತಿ, ಜಾಗೃತಿ ಹೋಯ್ತು. ಮಿಸ್ ಸ್ವಪ್ನ, ಮಿಸ್ ಮಾಯಾ ಸ್ವಪ್ನ, ಮಿಸ್ ಸುಶುದ್ಧಿ. ಈಗ ಮಿಸ್ ಮಾಯಾ ಸ್ವಪ್ನ ನೋಡ್ಬಿಡ್ತು. ಮಿಸ್ ಮಾಯಾ ಸ್ವಪ್ನ ಇರೋದು ಯೋಚನೆ ಇರೋಷ್ಟು ಟೈಮ್ ಮಾತ್ರ, 1.5 ನಿಮಿಷ ಮಾತ್ರ. ಮಿಸ್ ಮಾಯಾ ಸ್ವಪ್ನ ಹೊಡ್ಕೊಟ್ರು, ಈಗ ಮಿಸ್ ಸುಶುದ್ಧಿ ಮಾತ್ರ ಹೊಡ್ಕೊಟ್ರು. ಅರ್ಥ ಆಯ್ತಾ? ಈಗ ಮಿಸ್ ಸುಶುದ್ಧಿ ಇದ್ದಾರೆ ನೋಡೋಣ. ಸಿಗತ್ತಾ? ಏನ್ ಆನ್ಸರ್ ಸಿಗತ್ತ ಹೇಳಿ? ಆಯ್ತಾ? ಮಿಸ್ ಸುಶುಪ್ತಿಗೆ ಎಲ್ಲ ಬೈಕೊಳ್ತಾರೆ, ಮಿಸ್ ಜಾಗೃತಿ ಬೈಕೊಳ್ತಾರೆ. ಮಿಸ್ ಸುಶುಪ್ತಿ ಪೆದ್ದು, ಅಲ್ಲಿ ಏನು ಗೊತ್ತಾಗಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಒಪ್ಕೊಳ್ತೀರ ನೀವು? ಹೌದು. ಅಂದ್ರೆ ಮಿಸ್ ಜಾಗೃತಿ ಹೇಳ್ತಾರೆ, ಮಿಸ್ ಸುಶುಪ್ತಿ ಅಂದ್ರೆ ಪೆದ್ದು, ಅದಕ್ಕೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಪ್ಕೊಳ್ತೀರಾ? ಮಿಸ್ ಸುಶಕ್ತಿ ಹೇಳಿದ ಏನು ನಮ್ ಬೆಳೆ ಅಂತ ಹೇಳ್ತಾರ ಅವಳು. ಅದು ಪೆದ್ದು ಅದು ಅಂತ ಹೇಳ್ತಾರೆ. ಆಯ್ತಾ? ಈಗ ಮಿಸ್ ಜಾಗೃತಿ ಸುಳ್ಳು ಅಂತ ಗೊತ್ತಾಯ್ತು, ಮಿಸ್ ಸ್ವಪ್ನನು ಸುಳ್ಳು ಅಂತ ಗೊತ್ತಾಯ್ತು. ಈಗ ಮಿಸ್ ಸುಶಕ್ತಿ ಬರೋಣ. ಅಕಾರ್ಡಿಂಗ್ ಟು ಮಿಸ್ ಜಾಗೃತಿ, ಮಿಸ್ ಸುಶಕ್ತಿಗೆ ಏನು ಗೊತ್ತಿಲ್ಲ, ಅದು ಪ್ರಪಂಚ ಕಾಣಲ್ಲ. ಏನು ಕಾಣಲ್ಲ? ಪೆದ್ದು ಪೆದ್ದು ಅಂತ. ಹೌದಾ? ಸೊ ಮಿಸ್ ಸುಶುಪ್ತಿಗೆ, ಮಿಸ್ ಸುಶುಪ್ತಿಯಲ್ಲಿ ನೀವಿದ್ರಾ ಮಿಸ್ ಸುಶುಪ್ತಿಯಲ್ಲಿ ಇದ್ರ ಇಲ್ಲೋ? ಮಿಸ್ ಸುಶುಪ್ತಿಯಲ್ಲಿ ನೀವಿದ್ರೋ ಇಲ್ಲೋ? ಇದ್ವಿ.
ಇದ್ರ ಇಲ್ಲ ಇದ್ರ ಏನ್ ಡೌಟ್ ಇದೆಯಾ ಇಲ್ಲ ಹೇಳ್ತೀವಲ್ಲ ಎದ್ದವರು ಮಿಸ್ ಜಾಗೃತಿ ಅವಳು ಇರ್ಲೇ ಇಲ್ಲ ಇಲ್ದಿದ್ದವಳು ಎಲ್ಲೋ ಜಾಗೃತಿ ನೋಡೋಣ ಆಯ್ತಾ ಈಗ ಸುಷುಪ್ತಿ ಹೇಳ್ತಾಳೆ ಪ್ರಪಂಚ ಇಲ್ಲ ಅಂತ ಹೇಳ್ತಾಳೆ ಕರೆಕ್ಟಾ ಪ್ರಪಂಚ ಕಾಣ್ತಾ ಇಲ್ಲ ದೇಶ ಇಲ್ಲ ದೇಹ ಇಲ್ಲ ಅಂತ ಹೇಳ್ತಾಳೆ ಹೌದಾ ಮನಸ್ಸಿಲ್ಲ ಅಂತ ಹೇಳ್ತಾಳೆ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ ನಿಜನ ಸುಳ್ಳು ಅವ್ರು ಹೇಳ್ತಾರೆ ನಿಜ ಯಾಕಂದ್ರೆ ಅದು ಅನುಭವ ನಿಜ ಸುಷುಪ್ತಿಯಲ್ಲಿ ನನಗೆ ಆನಂದ ಇದೆ ಅಂತ ಹೇಳ್ತಾರೆ ಅದು ನಿಜನ ಹೌದಾ ಸೊ ಇಷ್ಟೆಲ್ಲ ಗೊತ್ತಾಗ್ತಲ್ರಿ ಸುಷುಪ್ತಿಗೆ ಅವಳು ಬುದ್ಧು ಅಂತ ಯಾಕೆ ಹೇಳ್ತೀರ ಹಾ ಪ್ರಪಂಚ ಇಲ್ಲ ಅಂದ್ರೆ ಸಿನಿಮಾ ಸ್ಟಾಪ್ ಆಗ್ಬಿಡಿದೆ ದೇಹ ಇಲ್ಲ ಮನಸ್ಸಿಲ್ಲ ಬುದ್ಧಿ ಇಲ್ಲ ಸಿನಿಮಾ ಸ್ಟಾಪ್ ಆಗ್ಬಿಡಿದೆ ಇಂಟರ್ವಲ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಅವಳು ಸುಳ್ಳಂತ ಯಾಕೆ ಹೇಳ್ತೀನಿ ನೀವು ನಾನು ಸಿನಿಮಾ ಸ್ಟಾಪ್ ಆದಾಗ ನಾನು ಆನಂದವಾಗಿದ್ದೇನೆ ಅಂತ ಹೇಳ್ತಾಳೆ ಅವಳು ಸಿನಿಮಾ ಇಲ್ಲದೆ ನನಗೆ ರಗಳೆ ಇಲ್ಲ ಅಂತ ಹೇಳ್ತಾಳೆ ಅವಳು ಇಷ್ಟೆಲ್ಲ ಹೇಳ್ತಾಳೆ ಅವಳು ಸುಳ್ಳಂತ ಯಾಕೆ ಹೇಳ್ತೀರಾ ಅರ್ಥ ಆಯ್ತಾ ಅರ್ಥ ಆಯ್ತು ಅರ್ಥ ಆಗ್ತೀರಪ್ಪ ಅರ್ಥ ಆಗ್ತೀಯಾ ಇಲ್ಲಿದ್ರೆ ಕೋರ್ಟಲ್ಲಿದ್ದೀರಾ ನಡೀತಾ ಕೋರ್ಟ್ ಕೆಲಸ ಹಾಸ್ಪಿಟಲ್ ಇದ್ದಾರೆ ನೀವು ಇಲ್ಲಿದ್ದೀರಾ ಆಯ್ತಾ ಈಗ ಮಿಸ್ ಸುಷುಪ್ತಿ ಹೇಳ್ತಾರೆ ನನ್ನ ಸ್ವಭಾವ ಆನಂದ ಅಂತ ಹೇಳ್ತಾರೆ ಪ್ರಪಂಚ ಇಲ್ಲ ದೇಹ ಇಲ್ಲ ಮನಸ್ಸಿಲ್ಲ ಬುದ್ಧಿ ಇಲ್ಲ ನಾ ಆನಂದವಾಗಿದ್ದೇನೆ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರ ಹಾಗಿದೆ ಈ ಮೂರು ಜನರಲ್ಲಿ ಯಾರು ನಿಜ ಹೇಳೋರು ಅವರೇ ಮಿಸ್ ಸುಷುಪ್ತಿ ಸ್ವಲ್ಪ ಕ್ಲೋಸರ್ ಟು ದಿ ಟ್ರುತ್ ಆಯ್ತಾ ಸ್ವಲ್ಪ ಸತ್ಯಕ್ಕೆ ಹತ್ರ ಮಿಸ್ ಜಾಗೃತಿ ಮತ್ತು ಮಿಸ್ ಸ್ವಪ್ನ ಸ್ವಲ್ಪ ದೂರನೇ ಅವರು ಅವ್ರು ಇಲ್ಲವೇ ಇಲ್ಲ ಅದೇ ಡ್ರಾಮಾ ಅರ್ಥ ಆಯ್ತಾ ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆ ಒಂದು ಶ್ಲೋಕ ಹೇಳ್ತಾರೆ ಜಾಗೃತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೆ ಮುನೇಃ ಏನಾದ್ರೂ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಾ ನಿಶಾ ಸರ್ವಭೂತಾನ ಎಲ್ಲ ಜೀವಿಗಳಿಗೆ ಯಾವುದು ಗಾರ್ಡನ್ ಇದೆಯೋ ಅದು ಜ್ಞಾನಿಗೆ ಎಚ್ಚರಿಸ್ತೀನಿ ಯಾಕೆ ಮತ್ತೆ ಗಾರ್ಡನ್ ಇದೆಯಲ್ಲಿ ಏನು ಹೇಳ್ತಾರೆ ಅದು ಸತ್ಯ ನನ್ನ ಸ್ವರೂಪ ಆನಂದ ಪ್ರಪಂಚ ಕನಸು ಎಲ್ಲ ಸ್ಮಿತ್ಯ ಅಂತ ಗೊತ್ತಿದೆ ಅವನಿಗೆ ಅದಕ್ಕೆ ಎಲ್ಲ ಪ್ರಾಣಿಗಳಿಗೆ ಗಾರ್ಡನ್ ಇದೆ ಅನ್ನೋದು ಅಜ್ಞಾನ ಜ್ಞಾನಿಗಳಿಗೆ ಗಾರ್ಡನ್ ಇದೆ ಅಜ್ಞಾನ ಅಲ್ಲ ಕರೆಕ್ಟು ಅಲ್ಲ ದಟ್ ಇಸ್ ಕ್ಲೋಸ್ ಔಟ್ ಟು ರಿಯಲ್ ಎಸ್ಟೇಟ್ ಹಾಂ ಅರ್ಥ ಆಯ್ತಾ ಸಿನಿಮಾ ಸ್ಟಾಪ್ ಆಗಿರೋದೇ ನಿಜವಾದ ಸ್ಥಿತಿ ಅಂತ ಆ ಪ್ರೇಕ್ಷಕರು ಹೇಳ್ತಾರೆ ಯಾರು ಅವರು ಇನ್ನು ಸಿನಿಮಾ ಥಿಯೇಟರ್ ಇದ್ದಾನೆ ಅದಕ್ಕೆ ನಿಜ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೆ ಪಶ್ಯತೋ ಮುನೇಹಿ ಯಸ್ಯಾಂ ಜಾಗೃತಿ ಭೂತಾನಿ ಎಲ್ಲ ಜೀವಿಗಳಿಗೆ ಎಚ್ಚರ ಕಾಣ್ತಾ ಇದೆ ಪ್ರಪಂಚ ಕಾಣ್ತಾ ಇದೆ
ಅದೆಲ್ಲ ನಿದ್ದೆ ಅಪ್ಪ ಅಂತ ಹೇಳ್ತಾರೆ ಅವ್ನಿಗೆ, ನಿದ್ದೆ ಅಂದ್ರೆ ಅಜ್ಞಾನ ಅಂತ ಉಲ್ಟಾ. ಸರಿನಾ, ಅರ್ಥ ಆಯ್ತಾ ನಿಮ್ಗೆಲ್ಲ? ಅರ್ಥ ಆಯ್ತಾ? ಸಿಗಲ್ಲ ಜ್ಞಾನಿಗಳಾಗ್ಬಿಟ್ರೆ ಎಲ್ಲ. ಇದು ಕೃಷ್ಣನ ಅನುಭವ. ಈಗ ಅದು ಕೃಷ್ಣ ಅನುಭವ ಯಾಕಂದ್ ನಿಮ್ಗೆ ಹೇಳಿದ್ನಲ್ಲ, ಅರ್ಥ ಆಯ್ತಾ? ಸೊ ಈಗೆಲ್ಲ ನೀವು ಕೃಷ್ಣರಾಗ್ಬಿಟ್ರ? ಹೌದಲ್ಲ, ಆ ಕೃಷ್ಣನೇ ಸಾಕ್ಷಿಯಪ್ಪ, ಅದೇ ಆತ್ಮ. ಅರ್ಥ ಆಯ್ತಾ? ಡೌಟ್ ಇದೆಯಾ? ಭಗವದ್ಗೀತೆ ಈ ಶ್ಲೋಕದ ಅರ್ಥ ಎಲ್ರಿಗೂ ಆಯ್ತಾ ಇಲ್ಲ? ಹಾಗೆ ನೀವು ಯಾರಿದ್ರಲ್ಲಿ ಮುನಿ ಅಂತ ಹೇಳಿದ್ರೆ ಮೌನವಾಗಿರೋದು, ಮುನಿ ಅಂದ್ರೆ ಮೌನವಾಗಿರೋದು. ಮೌನವಾಗಿರೋನು ಯಾರು? ಸಾಕ್ಷಿ. ಈ ಜನರಿಗೆ ಗೊತ್ತಿಲ್ಲ, ಮುನಿಗಳು ಅವ್ರು ಮುನಿಗಳು ಸ್ವಾಮಿ ಅಂತ ಹೇಳ್ತಾರೆ. ಯಾರು ಸುಮ್ಮನೆ ಇರ್ತಾರ ಪಾಪ, ಗಡ್ಡ ಗಿಡ್ಡ ಮಿಟ್ಟಿ ಅವ್ರು ಮುನಿಗಳು ಅಂತ. ಅವ್ರು ಮುನಿ ಅಂದ್ರೆ ನಿಜವಾದ ಗೊತ್ತಿಲ್ಲ, ಮುನಿ ಅಂದ್ರೆ ಸಾಕ್ಷಿ, ವಿಚ್ ಇಸ್ ನೀವು. ನೀವು ಮೌನವಾಗ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಕೂತ್ಕೊಳ್ತೀರ, ಮಿಸ್ ಜಾಗ್ರತೆ ಆಗ್ಬಿಡ್ತಾರ. ಅದು 1.5 minutes. ಎಂಥ ಅವಸ್ಥೆ ನೋಡಿ ನಿಮ್ದು. 1.5 minutes ನೋ ಮಾತಾಡ್ಬಿಟ್ಟು, 1.5 hours ಯೋಚನೆ ಮಾಡಿಸ್ಬಿಟ್ಟು, ನಾನು ಇಡೀ ದಿವಸ ಯೋಚನೆ ಮುಳುಗಿದೆ ಅಂತ ಸುಳ್ಳು ಹೇಳ್ತಾರೆ. ಆದರೆ ಇನ್ನೇನು ಬೇಕು ನಿಮ್ಮ ಮಾಯಿ ಅಂದರೆ? ಏನ್ರಿ ಪ್ರತಿಭೆ, ಅರ್ಥ ಆಯ್ತೇನು ರೀ? ರಿಲೀಫು. ಎಲ್ಲ ತಪ್ಪು ತಪ್ಪಾಗಿ ಅರ್ಥ ಬರ್ದಿರ್ತಾರೆ ಇದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವರು ಬರ್ದ ತಪ್ಪು ಅರ್ಥ. ಸೊ ತಪ್ಪು ಅರ್ಥ ಓದ್ಕೊಂಡು ನಾವು ತಪ್ಪು ತಪ್ಪಾಗಿ ತಿಳ್ಕೊಂಡು ಏನೋ ಭ್ರಮೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಓಕೆ, ಯಾ ವಾಟ್ ಈಸ್ ನೈಟ್ ಫಾರ್ ಆಲ್ ಬೀಯಿಂಗ್ಸ್ ಇಸ್ ದ ಟೈಮ್ ಆಫ್ ಅವೇಕನಿಂಗ್ ಫಾರ್ ದಿ ಸೆಲ್ಫ್ ಕಂಟ್ರೋಲ್. ಅಲ್ಲ, ಇದು ಟೈಮ್ ಈಸ್ ಅವೇಕಂಡ್ ಸ್ಟೇಟ್ ಫಾರ್ ಸಾಕ್ಷಿ. ನಿಜವಾದ ಅರ್ಥ. ಆ್ಯಂಡ್ ಆ್ಯಂಡ್ ಅವೇಕನಿಂಗ್ ಫಾರ್ ಆಲ್ ಅವೇಕನಿಂಗ್ ಫಾರ್ ಆಲ್ ಬೀಯಿಂಗ್ಸ್ ಇಸ್ ನೈಟ್ ಫಾರ್ ದಿ ಇಂಟ್ರಾಸ್ಪೆಕ್ಟಿವ್ ಸ್ಟೇಜ್. ಅದು ಸುಳ್ಳು. ವೇಕಿಂಗ್ ಸ್ಟೇಟ್ ಫಾರ್ ವೇಕಿಂಗ್ ಸ್ಟೇಟ್ ಆಫ್ ಆಲ್ ಬೀಯಿಂಗ್ಸ್ ಆಲ್ ಬೀಯಿಂಗ್ಸ್ ಇಸ್ ಅ ನೈಟ್ ಫಾರ್ ದಿ ನೋ ಸಾಕ್ಷಿ. ಸೊ ನೋಡಿ, ಯಾಕಂದ್ರೆ ನೀವು ನಾವು ನಮ್ಮ ತಲೆ ಏನೋ ಹೋಗ್ಬಿಡ್ತದೆ. ಸಾಕ್ಷಿ ಅಂದ್ರೆ ನೀವು, ಇಲ್ಲ ನಾನೇ ಎಲ್ಲ ಹುಡ್ಕೊಂಡು ಹೋಗ್ತೀರಿ ರಸ್ತೆಯಲ್ಲಿ. ನೈಟ್ ಅನ್ನೋದಕ್ಕೂ ಬೇರೆ ಮೀನಿಂಗ್ ಕೊಡ್ತಾರೆ. ನೈಟ್ ಅಂದ್ರೆ ಇಗ್ನೋರೆನ್ಸ್. ಅದೇ ಇಗ್ನೋರೆನ್ಸ್ ಅನ್ನು ಕೊಟ್ಟು